ಉಷಾ, ಇನ್ನಿಲ್ಲಿಂದ ತಪ್ಪಿಸ್ಕೊಂಡು ಹಾಕಾಗಲ್ಲ. ಬೇಡ, ನಿನ್ ತಮ್ಮಯ್ಯ ಅಂತೀನಿ, ಬಿಟ್ಬಿಡು ನನ್ನ. ಬಿಡ್ಬೇಕಾ? ನನ್ನ ಬೈಕ್ ತೀರಿಸು, ಬಿಡ್ತೀನಿ. ಬೇಡ, ನನ್ನ ಮದುವೆ ಏರ್ಪಾಟಾಗಿದೆ, ನನ್ನ ಹಾಳು ಮಾಡ್ಬೇಡ. ನಿನ್ ಕೈ ಮುಗಿದು ಕೇಳ್ಕೋತೀನಿ. ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರೆ ಸುಟ್ಟು ಬಿಡ್ತೀನಿ. ವಿಷಯ ತಿಳಿದಿಲ್ಲಕ್ ಬರೋದ್ರೊಳಗೆ ಎಂಥ ನೀಚ್ ಕೆಲಸ ಮಾಡಿದಿ. ನೀನೇನು ಮನುಷ್ಯನೋ ಮೃಗನೋ? ಇನ್ಸ್ಪೆಕ್ಟರ್, ನಿಮಗೆ ಎಷ್ಟು ಹಣ ಬೇಕು ಕೇಳಿ ಕೊಡ್ತೀನಿ. ನನ್ನ ಬಿಟ್ಬಿಡಿ. ನಿನ್ನ ಎಂಜಿಲ್ ಕಾಸಿ ಕೈ ಒಡ್ಡಕ್ಕೆಲ್ಲ ನಾನು ಬಂದಿರೋದು ಈ ಹುದ್ದೆಗೆ. ಯು ನಾಟ್ ಒನ್. ಎಸ್ ಸರ್. ನೀ ಇಲ್ಲೇ ಇರು, ಆಂಬ್ಯುಲೆನ್ಸ್ ಕಳಿಸ್ತೀನಿ. ದಯಮಾಡಿಸಿ ಉಷಾ ಎಂಬ ಯುವತಿಯ ಶವವನ್ನು ಪರೀಕ್ಷಿಸಿದ ಡಾಕ್ಟರ್ ಸೂರಿ ಅವರು ಕೊಟ್ಟ ಹೇಳಿಕೆ, ಇನ್ಸ್ಪೆಕ್ಟರ್ ನಟರಾಜ್ ಅವರು ತಾವು ಕಣ್ಣಾರೆ ಕಂಡದ್ದನ್ನು ಹೇಳಿದ ಸಾಕ್ಷ್ಯಾಧಾರಗಳಿಂದ ಆಪಾದಿತ ಉಷಾಳನ್ನು ಬಲಾತ್ಕರಿಸಲು ಯತ್ನಿಸಿದ್ದಲ್ಲದೆ ಆಕೆಯ ಸಾವಿಗೂ ಕಾರಣನಾಗಿದ್ದಾನೆ. ಆದ್ದರಿಂದ ಅಪರಾಧಿ ಗೋಪಾಲ್ಗೆ ಐಪಿಸಿ 366ನೇ ಸೆಕ್ಷನ್ ಪ್ರಕಾರ 6 ವರ್ಷ ಕಠಿಣ ಸಜಾ ವಿಧಿಸಲಾಗಿದೆ. ಇನ್ಸ್ಪೆಕ್ಟರ್, ಈ ಜಗತ್ತಿನಲ್ಲೇ ನನ್ನ ಬಂಧಿಸಿಡುವಂತಹ ಜೈಲು ಇನ್ನೂ ಕಟ್ಟಿಲ್ಲ. ನಾಪ್ಕ ಇಟ್ಕೋ. ಇವತ್ತಲ್ಲ ನಾಳೆ ನಾನು ಜೈಲಿನಿಂದ ತಪ್ಪಿಸ್ಕೊಂಡು ಬಂದು ನಿನ್ನ ಮೇಲೆ ಸೇರ್ ತೀರಿಸ್ಕೊಳ್ಳದೆ ಬಿಡ. ಇಂಥ ಗೊಡ್ಡು ಬೆದರಿಕೆ ಹಾಕೋ ಭಂಡ್ರನ ನಾನು ಬೇಕಾದಷ್ಟು ನಾನು ನೋಡಿದ್ದೀನಿ. ಹೇಳ್ಕೊಂಡು ನೋಡಿರಿ. ಹೇ, ಯಾವ ನಾನು ಮಲ್ಗರನು ಕೆಳ ಮೇಲಕ್ಕೆ. ಸಾಗರ್, ಊಟ ಮಾಡಿದೀವೋ? ಇಷ್ಟು ಮಾಡಿದ್ಯೋ ಅಷ್ಟು ಮಾಡಿದೀವೋ? ಏ ಸಂತೋಷ್, ಸಂಜಯ್, ಏನ್ರೋ ಇದು ಇಷ್ಟು ಬೇಗ ಸ್ಕೂಲಿಂದ ಬಂದ್ಬಿಟ್ಟಿದ್ದೀರಿ? ಟಚ್ಚಿದಪ್ಪ, ಅದಕ್ಕೆ ಅವ್ರ ಗಜ್ಜ ಕೊಡ್ಯಾರ. ಅಪ್ಪ, ಈ ಸಂಡೆ ನಾವು ನ್ಯಾಷನಲ್ ಪಾರ್ಕ್ ಹೋಗೋಣ. ಸಂಜಯ್, ಪಾರ್ಕ್ ಹೋಗಿ ಹೋಗಿ ಬೇಜಾರು ಕಾಣ, ಅದ್ರ ಪಿಕ್ಚರ್ ಹೋಗೋಣ. ಸರಿ, ಪಿಕ್ಚರ್ಗೆ ಹೋಗೋಣ. ನಾಳೆ ಟೆಸ್ಟ್ ಇದೆ, ಚೆನ್ನಾಗಿ ಓದ್ಕೊಳಕ್ ಬಿಟ್ಬಿಟ್ಟು ಪಿಕ್ಚರ್ ಪಾರ್ಕ್ ಅಂತ ಕೂತಿದ್ರಾ? ಹ್ಞೂ, ಓದ್ಕೊಳ್ಳಿ, ಕಾಫಿ ತಗೊಳ್ಳಿ. ಇವತ್ತು ಗೋಪಾಲ್ ಕೇಸ್ ಇದ್ದಲ್ಲ, ಏನ್ ತೀರ್ಪಟ್ರು? ಕೊಡೋದೇನು, ಮಾಡಿದ ತಪ್ಪಿಗೆ 6 ವರ್ಷ ಒಳಗೆ ತಳ್ಳಿದ್ರು. ಇಷ್ಟಾದ್ರೂ ಅವನಿಗೆಷ್ಟು ಪೊಗರು ಅಂತೀಯ? ಒಂದಲ್ಲ ಒಂದು ದಿನ ಜೈಲಿನ ತಪ್ಪಿಸ್ಕೊಂಡು ಬಂದು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ತಾನಂತ ರಾಸ್ತ. ಅವ್ರೇನ್ ಮಾಡೋಕೋ ಹೇಳ್ತಾನಂದ್ರೆ? ಏ, ಈ ಪೊಲೀಸ್ ಹುದ್ದೆಯಲ್ಲಿ ಇಂತಹ ಗಂಡಾಂತರಗಳು ಬೇಕಾಷ್ಟು ಬರ್ತಾ ಇರತ್ತೆ, ಅದಕ್ಕೆಲ್ಲ ಹೆದರೋದೇನೆ. ಈ ಕೆಲಸದಲ್ಲಿ ನಮ್ಮ ಜೀವಕ್ಕಿಂತ ನಾವು ಮಾಡೋ ಕರ್ತವ್ಯ ದೊಡ್ಡದಕ್ಕಾದೀರಿ. ಹೌದಮ್ಮ, ನನ್ ಟೀಚರ್ ಕೂಡ ಹೇಳ್ತಾ ಇರ್ತಾರೆ ಡ್ಯೂಟಿ ಫಸ್ಟ್ ಅಂತ. ಹೌದಾ? ಈಗೇನ್ ನಿನ್ ಡ್ಯೂಟಿ? ಓದೋದು. ಓದ್ಕೋ ಬಾಪ, ಬನ್ನಿ ಬಟ್ಟೆ ಬದಲೇ. ಯಾಕೋ ಸಂಜೆ ಹೇಳ್ತಾ ಇದ್ದಿ? ನೋಡಪ್ಪ, ಅಣ್ಣ ನನ್ನ ಹೊಡೆದ್ಬಿಟ್ಟು ನನ್ನ ತಾಯಿ ತಿನ್ನಲ್ಲ, ಕಿತ್ತಾಕ್ಬಿಟ್ಟ. ಯಾಕೆ ಹೊಡೆದ? ಸಂತೋಷ್, ಏ ಸಂತೋಷ್, ಬರ ಇಲ್ಲಿ. ಯಾಕೆ ಹಂಗ್ ಹೊಡೆದೆ? ಮತ್ ನೋಡಪ್ಪ, ನಿಮ್ಮ ಅಚ್ಚೆ ಎಡಗಡೆ ಇದೆ ಕೆಟ್ಟದು ಅಂತ ಅಣಕ್ಸ್ತಾನೆ. ಯಾಕೆ ಅಣಕ್ಸ್ತೀಯ? ನಾನಲ್ಲಪ್ಪ, ಪಕ್ಕದ ಮನೆಯವ್ರು ಹಾಗಂದ್ ಮಾತಾಡ್ಕೊಂತಿದ್ರು. ಅವರು ಮಾತಾಡ್ಕೋತಿದ್ರು ಅಂತ ನೀನ್ ಅಣಗಿಸ್ತೀಯ? ಇನ್ನೊಂದ್ಸಲ ಹೀಗ್ ಮಾಡ್ರೆ ನಾನೇ ಬಿಡಿತೀನಿ. ತಪ್ಪಾಯ್ತು ಅಂತ ಶೇಖನ್ ಮೇಡಮ್? ನಾ ಮಾಡಿ ತಪ್ಪಣ್ಣ. ವೆರಿ ಗುಡ್. ಆಣೆ ತಮ್ಮದ್ರು ಅಂತಂದ್ರೆ ಹೀಗೆ ರಾಮ ಲಕ್ಷ್ಮಣರಾಗ ಅನ್ಯೋನ್ಯವಾಗಿರ್ಬೇಕು, ಗೊತ್ತಾಯ್ತೇನೋ? ಹ್ಮ್, ಅವನ್ ತಾಯ್ತ ಕಟ್ಟು. ಕಾವೇರಿ, ಏನಂದ್ರೆ? ನಾನ್ ಬರ್ತೇನೆ, ಸ್ವಲ್ಪ ಇರಿ. ಬಂದೆ. ಏನಂದ್ರೆ, ಇವತ್ತ ಸ್ವಲ್ಪ ಬೇಗ ಬರ್ತೀರಾ? ಯಾಕೆ? ಇವತ್ತು ಭೀಮನ ಅಮಾವಾಸ್ಯೆ. ಹೌದಲ್ವೇ, ಮರ್ತೇ ಬಿಟ್ಟಿದ್ದೆ. ನಿಮಗೆ ಡ್ಯೂಟಿ ಒಂದ್ ಬಿಟ್ರೆ ಬೇರೆ ಏನ್ ತಾನೇ ಜ್ಞಾಪಕ ಇರುತ್ತೆ? ನೋಡಿ, ಇವತ್ ಸಂಜೆ ನಮ್ ಬೀದಿಲಿ ದೇವಿ ಉತ್ಸವ. ಗೊತ್ತಿದೆ. ಬೇಗ ಬರ್ತೀರಾ? ಬರ್ತೀನಿ ಮಹಾರಾಯ್ತಿ.
ಇದನ್ನು ಕೊಲೆ ಮಾಡಬಾರ್ದು. ಸತ್ಯ ತಡವಾದ್ರೆ ಹೊತ್ತೆ ಬಂದ್ರಲ್ಲ, ಮೊದಲು ಹೋಗಿ ಬಟ್ಟೆ ಬಂದೆ. ಸಂತೋಷ್ ಸಂಜೆ ಇಲ್ಲಿ ಉತ್ಸವ ಹೋಗಿದೆ ಬಂದೆ. ದೀರ್ಘ ಸುಮಂಗಲಿಯಾಗಿರುವ ಆಶೀರ್ವಾದ. ನನ್ನ ಕಣ್ಣೆದುರಿಗೆ ಮುತ್ತೈದೆಯಾಗಿ ಕಣ್ಮುಚ್ಕೋಬೇಕು ಅಂತ ಕೇಳ್ಕೊತಾ ಇದೀಯಲ್ಲ. ಒಂದು ಹೆಣ್ಣಿಗೆ ಮುತ್ತೈದೆ ಸಾಗದಿಂದ ನೀನು ಯಾವ ಸೌಭಾಗ್ಯ ಬೇಕಾದ್ರೆ ಆಶೀರ್ವಾದ ಮಾಡಿದ್ರೆ ದೀರ್ಘ ಸುಮಂಗಲ. ನಿನ್ನ ಹೆಂಡತಿ ಮುತ್ತೈದೆ ತನಕ್ಕೆ ಇವತ್ತೇ ಕಡೆ ದಿನ ಇನ್ಸ್ಪೆಕ್ಟರ್ ನಟರಾಜ್. ಹೌದು ನಾನೇ. ಅವತ್ ನಾನು ನಿನ್ಗೆ ಹೇಳಲಿಲ್ಲ ಜೈಲಿಂದ ತಪ್ಪಿಸ್ಕೊಂಡು ಬಂದ ನಿನ್ ಮೇಲೆ ಸೇಡ್ ತಿರ್ಸ್ಕೋತೀನಿ ಅಂತ? ಆ ಮಾತನ್ನು ಉಳಿಸ್ಕೋಬೇಕಲ್ಲ. ಅಯ್ಯೋ ನಿನ್ ಕೈ ಮುಗಿತೀನಿ. ಭೈರಾ ಆ ಹುಡುಗನ ಹಿಡಿಯೋ. ನಿನ್ನ ಕೊಲ್ಲಲ್ಲ, ಯಾವ ಕಳ್ಳರು ಕೊಲೆಗಾರರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ನೋ ನಿಮ್ಮಪ್ಪ, ಅವನ ಮಗನಾಗಿರೋ ನಿನ್ನನ್ನು ಉಳಿಸ್ತೀನಿ. ನಿನ್ನನ್ನ ಕಳ್ಳನಾಗಿ ಕೊಲೆಗಾರನಾಗಿ ಬೆಳೆಸ್ತೀನಿ. ಸುಧಾರಿಸ್ಕೊಳ್ಳೋಣ. ಏನಣ್ಣ, ನಾವಿಲ್ಲೇ ಇದ್ರೆ ಅಪ್ಪ ಅಮ್ಮನ ಕುಂದಾಗ ನಮ್ನು ಕೊಂಡ್ಬಿಡ್ತಾರ ಕಣ. ನಾವು ಬೇಗ ಇಬ್ಬರು ಬಿಟ್ಟೆ ಹೋಗ್ಬಿಡೋಣ.
ಅಪ್ಪ ಅಮ್ಮ ಇಬ್ರು ಸತ್ತದ್ರು ನಮ್ಗೆ ಯಾರಿದಾರಣ್ಣ ನಮ್ಗೆ ಯಾರು ಇಲ್ಲ ಕಣ ನಾವೇ ಏನಾದ್ರು ಕೆಲಸ ಮಾಡಿ ಬದುಕಬೇಕು ಸಂಜೀತ್ ಅಳ್ಬೇಡ ಕಣ ನೀ ಹತ್ರ ನಂಗೂ ಒಳು ಬರುತ್ತೆ ಕಣ್ಣಿಸ್ಕ ಏ ಸಕ್ಕರೆ ಹಾಕಿಲ್ಲಪ್ಪ ಏ ಒಂದ್ ಬಂತ ಕೊಡು ಜಾಸ್ತಿ ಆಗ್ಬಿಡ್ತು ಬರಕ್ ಅಚ್ಚಾ ಚಾಬನ ಮುಂದೆ ಚೆಲ್ಲಿ ಪ್ರಯಾಣ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಯಾವ್ದ ಫ್ಯಾಕ್ಟ್ರಿ ಕಾಂಟ್ರಾಕ್ಟ್ ಸಿಕ್ಕಿದೆ ಬೆಂಗಳೂರಿಗೆ ಹೋಗುತ್ತಂತೆ ಕುತ್ಕೊಂಡು ಹೋಗೋಣ ಅಲಾರಿ ಒಂದ್ ಬೈದ್ರೆ ಅವ್ನ್ ನೋಡಿದ್ರೆ ತಾನೆ ಬೈಯೋದು ಅವ್ನ್ ಕಾಣದ ಹಿಂದಿಂದ ಕುತ್ಕೊಂಬಣ್ಣ ಸರಿ ಬನ್ನು ಬೇಟ ಯಾರು ಕೊಡ್ಲಾ ಹಾಕೋಬೇಕು ಲೇ ಬೈ ಅಚ್ಚಾ ಬರ್ತೀನಿ ಸರಿ ಅವಾಗ ಅವಾಗ ಬರ್ತಾ ಇರಿ ಓ ಬರ್ತೀನಿ ಬರ್ತೀನಿ ಏನಪ್ಪ ಅದು ಬಂದ್ಕೊಡಿ ಅಂತ ಕೊಡ್ತೀರಪ್ಪ ಯಾಕೆ ಹೊಸ ಬಿಡ್ತೀಯ ಚಲೋ ಬೈ ನಾವ್ ಬೆಳಗ್ ದೊಡ್ಡವರಾದ್ಮೇಲೆ ಮಪ್ಪ ಅವನ್ ಕುನ್ನಲ್ಲ ಆರ್ದಳ್ಳಿ ಸಿಂಡಲ ಅವನ್ ಸುಳ್ಳೆ ಬಿಡಬಾರ್ದು ಅವನ್ ತುಳ್ ತುಂಡ ಕತ್ತರಿಸಿ ಮುಯಿಗೆ ಮುಯಿ ತೀರ್ಸ್ಕೊಳ್ಳಬೇಕು ಅದನ್ನ ಮುಯಿಗೆ ಮುಯಿ ತೀರ್ಸ್ಕೊಳ್ಳಬೇಕು ಕರ್ಕೊಂಬಂದ್ರು ಒಳಗಡೆ ಇರು ಅಂದ್ರು ಇದ್ದೆ ಉಂಡೆ ಈಗ ಹೋಗು ಅಂದ್ರು ಹೋಯ್ತಾ ಇದೀನಿ
ಇನ್ಮೇಲಾದ್ರೂ ಕಳ್ತಾನ ಬಿಟ್ಟು ಯೋಗ್ಯನಾಗಿರು ಅಂತ ಕಳಿಸ್ತಾ ಇರೋದು. ಮಾವ, ಇಲ್ಲಿಗ್ ಬಂದೋಗೋರೆಲ್ಲ ಯೋಗ್ಯರಾದ್ರೆ ಪ್ರಪಂಚ ಯಾಕೆ ಹಿಂಗಿರ್ತಾಯ್ತು? ನಿಂತಾವ್ ಏನ್ ಮಾತು? ಯಾಕೋ ಕೈ ತಾನೇ ಕಡಿತದೆ ಮಾವ, ಬೇಜಾರ್ ಮಾಡ್ಕೋಬೇಡ, ಬೇಗ ಬಂದ್ಬಿಡ್ತೀನಿ. ಇಲ್ಲ ಇವನ ಈತನ ಹೋಯ್ತಾವನೆ ಕೈ ತಡಿತಿದ್ದೆ ಅಂತನಲ್ಲ. ಸ್ವಲ್ಪ ನೋಡ್ಕೊಂಡು ಹೋಗ್ಬಾರ್ದ? ಸಾರಿ ಸರ್, ನಾನಿರ್ಲಿ, ನೀವು ನೋಡ್ಕೊಂಡು ಹೋಗಿ ಸರ್. ಯಾರು ಶಿಕ್ಷಕ ತೆರಿದ್ದಾರು? ಕರೆಕ್ಟ್. ನೋಡಕ್ ಹೀಗಿದ್ದಾನೆ, ಒಳ್ಳೆ ಚಿಲ್ಲರೆ ಗಿರಾಕಿ. ಅದು ಯಾವ ಗಳಿಗೆಯಲ್ಲಿ ಹೊರಗ್ ಬಂದು ಫೋನಿನೇ ಸರಿಯಾಗಾಗ್ಲಿಲ್ಲ. ಸಂಜಯ್, ನಿನ್ನ ಬಿಟ್ಟು 20 ವರ್ಷದ ಮೇಲಾಯ್ತು. ನೀನ್ ಎಲ್ಲಿದ್ದೀಯೋ, ಹೇಗಿದ್ದೀಯೋ? ಹೋಗಿ ಕೈಕಾಲ್ ತೊಳ್ಕೊ. ನಿನಗೋಸ್ಕರ ಮಾರ್ಕೆಟ್ ಇಂದ ಪಾರಿ ಕೋಳಿ ತಗೊಂಡ್ಬಂದು ಒಳ್ಳೆ ಪಂಜಾಬ್ ಮಸಾಲ ಹಾಕಿ ಚಾ ಮತ್ತೆ ಅಡಿಗೆ ಮಾಡಿದ್ದೀನಿ. ಅಪ್ಪಾಜಿ, ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮೈ ಹುಷಾರಿಲ್ಲದೆ ಇದ್ದಾಗ ಅಡಿಗೆ ಕೆಲಸ ಮಾಡಬೇಡಿ ಅಂತ. ನೀವು ಈ ರೀತಿ ಉದಾಸೀನ ಮಾಡೋದ್ರಿಂದಾನೆ ಕೆಮ್ಮು ಜಾಸ್ತಿ ಆಗಿರೋದು. ವಯಸ್ಸಾದ್ಮೇಲೆ ಇವೆಲ್ಲ ಮಾಮೂಲಪ್ಪ. ಏನ್ ಮಹಾ ವಯಸ್ಸಾಗಿದೆ ನಿಮ್ಗೆ? ತಗೊಳ್ಳಿ, ಡಾಕ್ಟರ್ ವ್ಯವಸ್ಥೆ ಕೊಟ್ಟಿದ್ದಾರೆ, ದಿನಕ್ಕೆ 3 ಸಲ ತಗೊಳ್ಳಿ. ಯಾಕೆ ಪಪ್ಪಾಜಿ ಹಾಗೆ ನೋಡ್ತಿದ್ದೀರಾ? ನೀನ್ ಯಾರು, ನಾನು ಯಾರು? ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೀನ್ ನನ್ನ ನೋಡ್ಕೊತಾ ಇದ್ದೀನಿ. ನಮ್ಮಿಬ್ರು ಒಂದ್ ಕಡೆ ಸೇರಿಸಿದ ದೇವ್ರು ನಿಜಕ್ಕೂ ದೊಡ್ಡವನಪ್ಪ, ನಿಜಕ್ಕೂ ದೊಡ್ಡ. ಯಾಕಪ್ಪಾಜಿ ಹಾಗೆ ಹೇಳ್ತೀರ? ಒಬ್ಬ ಕೊಲೆಗಾರನಿಂದ ನಮ್ಮ ತಂದೆ ತಾಯಿ ಇಬ್ರು ಸತ್ತೋರು, ನಾವು ಅಣ್ಣ ತಮ್ಮಂದ್ರು ಬೇರೆ ಆಗೋಬಿಟ್ಟು. ಅನಾಥನಾಗಿದ್ದ ನನ್ನನ್ನ ನೀವು ಸಾಕಿ ದೊಡ್ಡನಾಗಿ ಮಾಡಿದ್ರಿ. ನಿಮ್ ಋಣಾನ ಹೇಗೆ ತೀರಿಸ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಪಪ್ಪಾಜಿ. ನೀನೇನು ಯೋಚನೆ ಮಾಡಬೇಡ ಸಂಜೆ, ಗುರುನಾನಕ್ಕೆಲ್ಲ ಒಳ್ಳೇದು ಮಾಡ್ತಾನೆ, ನಿನಗೆ ನಿನ್ನ ತಮ್ಮಂದ್ರು ಸಿಕ್ಕೇ ಸಿಗ್ತಾರೆ. ಹೌದು ಪಪ್ಪಾಜಿ, ಹೌದು ಪಪ್ಪಾಜಿ, ಅವ್ರು ಸಿಕ್ಕೇ ಸಿಗ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ. ಅದು ಅಂದ್ರೆ ನನ್ನ ತಂದೆ ತಾಯಿನ ಕೊಂದ ಆ ಆರ್ ಬೆಳನ್ ಕೊಲೆಗಾರನ ಕಂಡು ಹಿಡಿದು ಅವನ ಮೇಲೆ ಮುಯಿಗೆ ಮುಯಿ ತೀರಿಸ್ಕೊಳ್ಳೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ, ಸಮಾಧಾನ ಇಲ್ಲ. ವಿಶ್ವಾಸಘಾತಕ, ಸುಂದರವಾದ ಹುಡುಗಿಯರಿಗೆ ದುಬೈನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನೆಪ ಹೇಳಿ ಕರ್ಕೊಂಡು ಬಂದು ಅವರು ಮಾರಾಟದಿಂದ ಹಣ ಸಂಪಾದನೆ ಮಾಡೋಣ ಅಂತ ಹೇಳಿದ್ರೆ ಅವ್ರ ಜೊತೆಲೆ ಸರಸ್ತಲ್ಲ ಪಾಡ್ತಾ ನನಗೆ ದ್ರೋಹ ಬಗೆತೀರಾ? ಇನ್ನೊಂದ್ಸಲ ಇಂಥ ಕೆಲಸ ಮಾಡಲ್ಲ, ಕ್ಷಮಿಸ್ಬಿಟ್ಟಿದ್ದೇವೆ. ಹ್ಮ್, ಕ್ಷಮಿಸ್ತೀನಿ. ಯಾರಾದ್ರೂ ನನ್ನ ಕಣ್ಣಿಗೆ ಮಣ್ಣೆರಚಿ ಮೋಸ ಮಾಡೋಕ್ ಪ್ರಯತ್ನ ಪಟ್ರೆ ಅವ್ರಿಗಿದೇ ಗತಿ. ಹ್ಮ್, ಹೇಳ್ಕೊಂಡು ಹೋಗಿ. ಡ್ಯಾಡಿ, ನೀವ್ ಹೇಳಿದ ಇಬ್ರು ಹುಡುಗಿರನ್ನ ಅಪ್ಪರ್ಸ್ಕೊಂಡ್ಬಂದು ಡಾಕ್ಟರ್ ರೂಮಲ್ಲಿ ಇಟ್ಟಿದ್ದೀನಿ. ವೆರಿ ಗುಡ್ ಮೈ ಬಾಯ್, ವೆರಿ ಗುಡ್.
ಇಷ್ಟು ಬೇಗ ಎಲ್ಲರನ್ನೂ ಮೀರಿಸೋ ಸಾಹಸ್ಯ ಅರ್ಥಿ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ಎಷ್ಟೇ ಆಗಿ ನಾನು ನಿಮ್ಮ ಮಗ ತಾನೆ ಅದಿ. ಹೌದು ಸಾಗರ್ ಹೌದು. ನೋಡು ಇನ್ನು ಸ್ವಲ್ಪ ದಿವಸದಲ್ಲೇ ನಿನ್ನ ಈ ಗ್ಯಾಂಗಿನ ಲೀಡರ್ ಮಾಡ್ತೀನಿ. ಥ್ಯಾಂಕ್ ಯು ಡ್ಯಾಡಿ. ಗುಡ್ ಈವ್ನಿಂಗ್ ಗವಿ. ಗುಡ್ ಈವ್ನಿಂಗ್ ಡಾಕ್ಟರ್. ಎವರಿಥಿಂಗ್ ಇಸ್ ರೆಡಿ. ವೆರಿ ಗುಡ್ ಸಾಗರ್. ಸರಿ ಪಾಸ್ಪೋರ್ಟ್ ಬಸರ ಎರಡು ಫೋಟೋ ತೆಗಿ. ಓಕೆ ಡ್ಯಾಡಿ. ಹಾಕೋದೆ ಬಿಕ್ತ ಇನ್ನೇನ್ ಲಕ್ಷಣ ಹಾಕ್ತಾರೆ
ಮಾಡೋದೇ ಅಡ್ಡಾದಿಟ್ಟಿ ಕೆಲಸ. ಅಚ್ಚರಿ ಯಾಕೋ ಹಿಂದೆ ಸಾಯ್ತು ಕಲೆಕ್ಷನ್ ಮಾಡಿದ್ದ ಅಂದ್ರೆ ಆರ್ ತಿಂಗಳು ಗುರ್ತ ಮಾಡ್ತೀವಿ. ನಡಿ ಕಳ್ಕೊಂಡವ್ರು ಬಂದು ಎಳ್ಕೊಂಡು ಹೋದಾರು. ಇನ್ನೊಂದು ವಾರ ಈ ಕೈಗೆ ರೆಸ್ಟ್ ಕೊಟ್ಟು ಮಜವಾ ಕಾಲ ಕಳಿಬಹುದು. ಯಾಕೋ ಅಲ್ಲಿ ನೋಡಕೋ ಬಾರ್ನ ಒಂದ್ ಕೈ ನೋಡ್ಕೊಳವಾ. ಯಾಕೋ ಏಸ ನಿನ್ ಗುಂಡಿಗೆ ನನ್ ಸರ ದುಡ್ಡೆಲ್ಲ ಕದ್ಕೊಂಡು ದಿಮಾಲೆ ರಂಗ ದೀಪಾವಳಿ ಪಂಡಿಗ ಅಂತ ನಿಂತಿದ್ಯಲ್ಲ ನಾಚಿ ಆಗಲ್ಲ ನಿನ್ಗೆ. ಯಾವ ದುಡ್ಡು ಯಾವ ಸರ ಪಣ್ಣಿ ನಿನ್ನ ಆಟ ಎಲ್ಲ ಈ ಪಲ್ವಿ ಹಾಕತ ನಡಿಯಕ್ಕಿಲ್ಲ ಬಿಚ್ಚು ನನ್ ಸರವ ನನ್ ಪರ್ಸಲ್ಲಿ ತಗೊಳಿ ಪಕ್ಷಿ ಅವಳ್ಬೇಕು ಕಾಸಿಲ್ಲ ಕರಿ ಮಡಿ ಇಲ್ಲ ಇನ್ ಮೋದಿ ಪಾಸ್ ಬರ ಕೇಳು. ಚಿಲ್ರೆ ಚಿಲ್ರೆ ಕೂಡ ಇಲ್ಲ ಅಂದೆ ಹೇಗಿನ ಸರವ ಯಾವ ಸರನೇ ಇವರೇ ಕಳೆದ ಸರ ಕದ್ದಿರೋದು ನೋಡ್ಕೊ ಕೊಡ ಸರನ ಕೊಡದೆ ಹೋದ್ರೆ ಯಾಕೋ ರೋಪ್ ಹಾಕ್ತಾರಕ್ಕ. ನೀನು ಹುಳ ರೋಪಾಯ ನಂತ ನಡೆಯಕ್ಕಿರ ಅಪ್ಪಣಿ ಏಯ್ ಏನ್ ಹಂಗ್ ಮಾಡ್ತಾ ಇದ್ಯಾ ಆಕಾರ ಮುಚ್ಚಿ ಮುಷ್ಟಿಕ್ಕಿ ತಗೊಂಗೆ ತಾಕತ್ತಿದ್ರೆ ನನ್ ಮೇಲೆ ಒಂದ್ ಕೈ ಮಾಡು ನೋಡವ ಛತ್ರಿ ಆಗ್ಬಿಡ್ಕೋ ಗೊತ್ತಾ. ಯಾಕೋ ಯಾಕೋ ಎಲ್ಲಿದ್ದೀಯ ಸರ ಕತ್ತಿಲ್ಲ ನಡಿ ಹೋಗೋಣ. ಏಯ್ ಅಲ್ಲಿ ನೋಡೋ ನಮ್ ಸರವ ಅದ್ ನಮ್ದಲ್ಲ ಯಾಕೋ ಗಿಡ್ಡಕ್ಕಲ್ಲ ಅದೇ ಕೂಡ ನಮ್ ಸರ ಹಂಗೆ ಅಂತೀಯ. ಅಯ್ಯೋ ಅಪ್ಪ ಸಾರ ನಿನ್ ತಮ್ಮಯ್ಯ ಅಂತೀನಿ ಆ ಸಲ ಕೊಟ್ಬಿಡಯ್ಯ ಒಂದ್ ಸಲ ಕಾಲಕ್ ಬಿದ್ದು ತಪ್ಪಾಯ್ತು ಅಂತ ಕೇಳ್ಕೊಂಡು ಯಾಕೋ ಕಾಲ್ಗಂತ ಬೀಳು. ಗುಂಡ ಮೋಚಿದ್ರು ನೀನು ಒಬ್ಬ ಹುಟ್ಟದೆ ಗಂಟು ಭೂಮಿಗೆ ಬಾರವಾಗಿ. ಯಾಕೋ ಯಾಕೋ ಇವನ್ ನೋಡಿದ್ರೆ ಭಾರಿ ಕಳ್ಳ ಕಂಡಂಗ್ ಕಾಣ್ತಾವನೆ ಐಸಾಕಿ ನೈಸಾಕಿ ಕೇಳಿದ್ರೆ ಕೊಟ್ಬಿಡ್ತಾನೆ ಕೇಳು ಕೇಳು. ಯೋ ಯಾಕೆ ನಾವ್ ತರ ನಾಯಿ ಕಿತ್ತಾಗ ಕಿತ್ತಾಡೋದು ಹೆಂಗಿದ್ರು ನಮ್ಮೆಲ್ಲಾರ್ದು ಒಂದೇ ಕಸ್ಪಪ್ಪ ನಾನೇನೋ ನಿನ್ ಪಕ್ಕದಿದ್ ತಪ್ಪಾಯ್ತು ಅನ್ನೋ ಕದ್ದಿದ್ದು ತಪ್ಪು ಹಂಗ್ ಬನ್ನಿ ದಾರಿಗೆ ಅಕ್ಕ ತಮ್ಮ ಇಬ್ರು ಸೇರಿ ನನ್ ಮೇಲೆ ರೋಪ್ ಹಾಕ್ತೀರಾ. ನಾವೇ ಕಳ್ರು ಅಂದ್ರೆ ನಮ್ ತಾವೇನೇ ಸರ ಕಳ್ತಾರ ಮಾಡ್ಬಿಟ್ಟಿಲ್ಲ ನಾನೇನು. ಯೋ ನೀವು ಚಾಪೆ ಕೆಳಕ್ ತೋರಿದ್ರೆ ರಂಗೋಲಿ ಕೆಳಕ್ ತೋರಕ್ ನಮಗೂ ಜಾಗ ಇರ್ತದೆ ಮರಕ್ಕೊಂದ್ ದೊಡ್ಡ ಮರ ಇದ್ದೇ ಇರ್ತದೆ ತಿಳ್ಕೊ ಹಂಗೆ ಅಂತೀಯ. ಬೋ ಚಾಲುಕಾಗಿ ಮಾತಾಡ್ತೀಯ. ಏನ್ ನಿನ್ ಹೆಸರು? ಸಂತೋಷ್ ಅಂತ. ಇಲ್ಲೇ ಒಂದ್ ರೂಮ್ ಮಾಡ್ಕೊಂಡಿದೀನಿ ನಮ್ಗೊಂದ್ ಗುಡಿಸ್ಲಿದೆ ನೋಡಪ್ಪ. ಹೆಂಗೋ ನಮ್ಮೆಲ್ಲರದು ಒಂದೇ ಕಸ್ಬಂದ ಮೇಲೆ ಇನ್ಮೇಲೆ ಎಲ್ಲರೂ ಸೇರಿ ಕಳ್ತನ ಮಾಡುವ ಬಂದಿದ್ರಲ್ಲಿ ಆಯ್ತು ನಡಿ ಟೀ ಕುಡಿವಾ ನಡಿ ನಡಿ. ಏನ್ ಕೊಳ್ಳಿಸಿವ ಬನ್ನು ಟೀ ಬಿಟ್ರೆ ಇನ್ನೇನಂದ್ರೆ ನಿನ್ ಅಂಗಡಿನಾಗೆ ಹಾಕು ಮೂರ್ ಸ್ಪೆಷಲ್ ಟೀ ಸ್ವಲ್ಪ ದೂರ ನಿಂತು ಅಲ್ವಟ್ಟು ಕಡಿಮೆ ಇದೆ ನಮ್ ವಿಷಯ ಇವನಿಗೂ ಗೊತ್ತಾಗಬಿಟ್ಟದಲ್ಲ. ಧರ್ಮ ಕೊಡಿ ಸ್ವಾಮಿ ನೆನ್ನೆಯಿಂದ ಊಟ ಇಲ್ಲ. ಬರ್ತೀನಿ ಸ್ವಾಮಿ
ತೋರಿಸ್ತೇನೆ ನಿನ್ ಕೈ ಕತ್ತು ಬರ್ಕದಿದ್ದೇನೆ ಹೆಚ್ಚಿಗೆ ಮಾತಾಡಿದ್ರೆ ಪೊಲೀಸರುಗಳು ವಧಿಸ್ತೀನಿ ನೋಡು ತಗೊಳ್ಳಿ ಸರ್ ಎಲ್ಲೋ ಡಿಕ್ಕಿ ಹೊಡೆದಾಗ ಜೋಬಿಂದ ಕೆಳಗೆ ಬಿದ್ದಿರ್ಬೇಕು ಏನು ತಿಳ್ಕೊತೀರಿ ನಿಮಗೆ ಗೊತ್ತಿಲ್ಲ ಸರ್ ಇವಳಿಗೆ ಇದೇ ಕಸುಬು ಸುಂದರೇ ನೀವು ಹೋಗಿ ಸರ್ ನೀವು ಹೇಳಿದ್ರಿಂದ ಸುಮ್ಮನೆ ಬಿಟ್ಟಿದ್ದೀನಿ ಇಲ್ಲದ್ರೆ ಪೊಲೀಸ್ ಅವ್ರ ಹೇಳಿ ಲಾಕ್ ಅಪ್ ಹಾಕ್ಸ್ಬಿಡ್ತೀನಿ ಏನ್ ಮಾಡ್ತೀಯ ಗುರು ಈ ನನ್ ಮಗನ್ ಕೈ ಜಾಲ ನಿಮ್ಮೆಲ್ಲಾದ್ರೂ ಹುಷಾರಾಗಿರು ಶಂಕರಯ್ಯ ಹೇ ನಮಸ್ಕಾರ ಟ್ಯಾಕ್ಸಿನಲ್ಲಿ ನನ್ನ ಬ್ರೀಫ್ ಕೇಸ್ ಮರ್ತು ಬಿಟ್ಟಿದ್ದೆ ಅಂತ ಒಂದು ಗಂಟೆ ಹಿಂದೆ ಕಂಪ್ಲೇಂಟ್ ಮಾಡಿದ್ದೆ ಏನಾಯ್ತು ಓ ಏನೋ ಟ್ರೈ ಮಾಡಿ ಸಿಕ್ಕಿದ್ರೆ ನಮ್ಮ ಅದೃಷ್ಟ ಇಲ್ಲದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಐ ಆಮ್ ಸಾರಿ ಮೇಡಮ್ ನೀವು ಬರ್ತಾ ಇದ್ದಿದ್ದು ನಾನು ನೋಡಲಿಲ್ಲ ಯಾಕ್ರಿ ನೋಡಲಿಲ್ಲ ನಿಮ್ಮ ಕಣ್ಣಿಲ್ವೇ ಆ ಕಣ್ಣು ನಿಮಗೂ ಇತ್ತಲ್ಲ ಮೇಡಮ್ ಶಟ್ ಅಪ್ ನಾನು ಬಿದ್ದು ಕೈ ಕಾಲು ಮುರ್ಕೊಂಡಿದ್ರೆ ಏನ್ರಿ ಮಾಡ್ತಿದ್ರಿ ಏನ್ರಿ ಮಾಡೋಕ್ಕಾಗುತ್ತೆ ರಿಪೇರಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ ಅಷ್ಟೇ ರಿಪೇರಿ ಎಷ್ಟು ಸರಿಯಾಗಿ ಹೇಳ್ತಿದ್ದೀರಾ ರೀ ಪುತ್ತರಿ ಇವತ್ತು ಬೆಳಗ್ಗೆ ಎಡಮಗ್ಲಲ್ಲಿ ಎದ್ದೆ ಅಂತ ಕಾಣಿಸುತ್ತೆ ಅಪ್ಪ ಎಲ್ಲಿ ನೋಡಿದ್ರು ಬರೀ ಜಗಳಾನೆ ಏನಂದ್ರಿ ನನ್ನ ಜಗಳ ಗಂಟಿ ಇದ್ದೀರಾ ನೋ 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 ಅತ್ತರಿ ನೀವು ಯಾರು ಇಲ್ಲಿಗೆ ಯಾಕೆ ಬಂದ್ರಿ ನನ್ನ ಹೆಸರು ಸಂಜಯ್ ಅಂತ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಆ ಟ್ಯಾಕ್ಸಿ ಡ್ರೈವರ್ ನಾನು ಇನ್ನೇನು ಟ್ಯಾಕ್ಸಿ ಕಂಡಕ್ಟರ್ ಬೇರೆ ಇರ್ತಾರ ನಾವು ಟ್ಯಾಕ್ಸಿ ಹೇಳಿ ಕಳಿಸ್ತಿಲ್ವಲ್ಲ ನಾನೇ ಬಂದೆ ಪ್ಯಾಸೆಂಜರ್ಸ್ ನ ಹುಡ್ಕೊಂಡು ನೀವೇ ಮನೆಮನೆಗೆ ಬರ್ತಿದ್ದೀರಾ ಇಲ್ಲಿ ಯಾರು ಬರೋರಿಲ್ಲ ಯಾಕ್ರಿ ಅವಸರ ಪಡ್ತೀರಾ ಈ ಮನೆ ಶಂಕರ ಇದ್ದು ತಾನೇ ಹೌದು ನಮ್ಮ ಅಪ್ಪ ಏನಾಗಬೇಕಾಗಿತ್ತು ಈ ಬ್ರೀಫ್ ಕೇಸ್ ನ ಮಾರಕ್ಕೆ ಬಂದಿದ್ದೀರಾ ನಮ್ಮ ಮನೆಯಲ್ಲಿ ಬೇಕಾದಷ್ಟು ಇದೆ ಬೇಡ ತಗೊಂಡೋಗಿ ಯಾಕ್ರಿ ಅವಸರ ಪಡ್ತೀರಾ ಶಂಕರ ಅವರು ಈ ಬ್ರೀಫ್ ಕೇಸ್ ನ ನಾನು ಟ್ಯಾಕ್ಸಿಯಲ್ಲಿ ಮರ್ತು ಬಿಟ್ಟು ಹೊರಟದ್ರು ಅದನ್ನ ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ನಮ್ದೇ ಬ್ರೀಫ್ ಕೇಸು ಅವನೇ ಸಫ್ ಯು ಐ ಆಮ್ ಸೋ ಸಾರಿ ಏನೇನೋ ಮಾತಾಡ್ತೆ ಬನ್ನಿ ಮನೆ ಪರವಾಗಿಲ್ಲ ಹೆಂಗಸರಿಗೆ ಆತರ ಬುದ್ಧಿ ಏನಂದ್ರಿ ನಿಮ್ಗೆ ಹೇಳಿಲ್ಲ ಹೆಂಗಸರಿಗೆ ಹೇಳಿದೆ ವಾಟ್ ಡ್ಯಾಡಿ ನೋ 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 ಡ್ಯಾಡಿ ಡ್ಯಾಡಿ ಏನಮ್ಮ ಏನಾಯ್ತಮ್ಮ ಡ್ಯಾಡಿ ನೀ ಬ್ರೀಫ್ ಕೇಸ್ ಕಳ್ಕೊಂಡಿದ್ದಲ್ಲ ಅದು ಸಿಕ್ತು ಎಲ್ಲಿ ಬನ್ನಿ ನಮಸ್ಕಾರ ಓ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸರಿಯಾಗಿದೆಯಾ ಸರ್ ಎಲ್ಲ ಸರಿಯಾಗಿದೆ ನಿಯತ್ತಿಂದ ತಂದ್ಕೊಟ್ಟಿದ್ಯಾ ನಿನ್ನ ಹೆಸರೇನಪ್ಪ ಸಂಜಯ್ ಡ್ಯಾಡಿ ಓ ಆಗ್ಲೇ ಹೆಸರು ಬೇರೆ ತಿಳ್ಕೊಂಡ್ಬಿಟ್ಟಿದ್ಯಾ ತಗೋಪ್ಪ ಬೇಡಿ ಸರ್ ಇಲ್ಲಿ ನನ್ನ ಗ್ರಾಟಿಟ್ಯೂಡ್ ತಗೋ ಬೇರೆ ಆದ್ರೂ ಕೆಟ್ಟ ಮನ್ಸು ಕೈ ಸಿಕ್ಬಿಟ್ಟಿದ್ರೆ ಈ 50,000 ರೂಪಾಯಿ ಹೋಗ್ಬಿಡ್ತಿತ್ತ ಇಲ್ಲಿ ತಗೋ ನೋ ಥ್ಯಾಂಕ್ಸ್ ನಿಮ್ ಹಣ ನಿಮ್ಗೆ ತಲುಪಿಸಿ ನನ್ ಕರ್ತವ್ಯ ನಾ ಮಾಡಿದ್ದೀನಿ ಅಷ್ಟೇ ಹೋಗ್ಲಿ ನೀವ್ ಇಲ್ಲಿಗೆ ಬಂದ್ರಲ್ಲ ಅದ್ರ ಟ್ಯಾಕ್ಸಿ ಚಾರ್ಜ್ ಆದ್ರೂ ತಗೊಳ್ಳಿ ಹಾ ಅದನ್ನ ಬೇಕಾದ್ರೆ ತಗೋತೀನಿ 10 ರೂಪಾಯಿ ಕೊಡಿ ಸರ್ ತಗೋ ಥ್ಯಾಂಕ್ ಯು ಒಳ್ಳೆ ನಮಸ್ತೆ ನಮಸ್ಕಾರ ಬರ್ತೀರಾ ನೋಡ್ಕೊಂಡ್ ಬರ್ಬಾರ್ದಾಯ್ತಮ್ಮ ನೀ ನೋಡ್ಕೊಂಡ್ ಬರ್ಬಾರ್ದಾನೆಯಾ ಒಂದ್ ವೇಳೆ ಜೀವ ಹೋಗಿದ್ರೆ ಏನಾಗತ್ತೆ ಅಯ್ಯೋ ಅದನ್ ಬೈಬೇಡಪ್ಪ
ಆತಂದೇನ್ ತಪ್ಪಿಲ್ಲ, ನಾನೇ ನೋಡದೆ ಬಂದ್ಬಿಟ್ಟೆ. ಅಮ್ಮ ಪೆಟ್ಟೇನಾದ್ರೂ ಆಯ್ತಾ ಅಮ್ಮ? ಎಲ್ಲಿ ಇನ್ನೊಂದ್ಸಲ ನನ್ನ ಅಮ್ಮ ಅಂತ ಕರಿ. ಅಮ್ಮ ಅಮ್ಮ ಹೌದು ನೀನೇ ನನ್ ಮಗ. ಇಷ್ಟು ದಿವಸ ನನ್ ಬಿಟ್ಟು ಎಲ್ಲ ಹೋಗಿದ್ಯಪ್ಪ, ಎಲ್ಲ ಹೋಗಿದ್ಯೋ? ಅವಳ ಮಗನ್ ಕಳ್ಕೊಂಡಿದ್ದಾಳೆ, ಯಾರು ಸಿಕ್ಲಿ? ಮಗ ಮಗ ಅಂತ ಹುಚ್ಚಿಯಾಗಿ ಆಡ್ತಾಳೆ. ಅಯ್ಯೋ ನಾನು ಹುಚ್ಚಿ ಅಲ್ಲ, ಇವ್ ನಿಜವಾಗ್ಲೂ ನನ್ ಮಗ. ನೀ ನನ್ ಮಗ ತಾನೆ? ನಾನ್ ನಿಮ್ಮ ಅಮ್ಮ ಅಪ್ಪ. ಬಾ ಮನೆಗೆ ಹೋಗೋಣ, ನಡಿ ಹೋಗೋಣ. ಹುಚ್ಚಿ ಅಲ್ಲ ನಾನು, ಒಳ್ಳೆ ಹುಚ್ಚಿ. ಗ್ರಾಚಾರ ಚೆನ್ನಾಗಿತ್ತು, ಬದ್ಕೊಂಡಿದ್ದಾಳೆ. ನಡಿ ಶಾಂತಿ ಬಂದ್ಬಿಡ್ತಾಳೆ ಅಂತ ಹೇಳಿದ್ರೆ ಅವಳು ಬಂದ್ಮೇಲೆ ಎಲ್ಲ ಜೊತೆಯಾಗಿ ಕುತ್ಕೊಂಡ್ಬಿಟ್ಟ. ಜೊತೆಲಿ ಊಟ ಮಾಡೋಣ. ಕೂತ್ಕಪ್ಪ. ಎಷ್ಟು ವರ್ಷಗಳಾಯ್ತಪ್ಪ ನಿನ್ ನೋಡಿ. ಒಂದು ತಾಯಿಗೆ ತನ್ನ ಮಕ್ಕಳ ಮೇಲೆ ಎಷ್ಟೊಂದು ಮಮತೆ ಇರುತ್ತೆ. ಆ ತಾಯಿ ಪ್ರೀತಿ ಪಡೆಯೋ ಭಾಗ್ಯ ದೇವ್ರು ನನಗ್ ಕೊಡ್ಲಿಲ್ವಲ್ಲ. ಏನು ಇಲ್ಲಮ್ಮ, ಇಷ್ಟು ವರ್ಷ ಆದ್ಮೇಲೆ ತಾಯಿ ಪ್ರೀತಿ ಸಿಕ್ತಲ್ಲ ಅಂತ ಸಂತೋಷದಿಂದ ಬರ್ತಾ ಇರೋ ಕಣ್ಣು. ನನ್ಗೆ ಎಷ್ಟು ಸಂತೋಷ ಆಗ್ತಿ ಗೊತ್ತಾ? ನೋಡು ಇನ್ಮೇಲೆ ನೀನ್ ನನ್ ಜೊತೆಲೇ ಇರ್ಬೇಕು. ನಿನ್ ಜೊತೆನೆ ಇರ್ತೀನಮ್ಮ. ನನ್ ಬಿಟ್ಟು ಎಲ್ಲಿ ಹೋಗ್ಕೊಡ್ದು? ಎಲ್ಲೂ ಹೋಗೋದಿಲ್ಲಮ್ಮ. ಅಜೀಶು ಇದೇನಮ್ಮ, ರಕ್ತ ಬರ್ತಾ ಇದೆ. ಇಲ್ಲೇ ಇರು, ನಾ ಡಾಕ್ಟರ್ ಹತ್ರ ಹೋಗಿ ಔಷಧಿ ತಂದ್ಬಿಡ್ತೇನೆ. ಬೇಡ, ನಾನು ನಿನ್ ಜೊತೆಲೆ ಬರ್ತೇನೆ, ಹೋಗೋಣ. ಬೇಡಮ್ಮ ನೀ ಇಲ್ಲೇ ಇರು. ನನ್ ಮಾತು ಕೇಳು, ಇದುವರೆಗೂ ನನ್ ಮಗನ್ ಸಿಕ್ಲಿಲ್ಲ ಸಿಕ್ಲಿಲ್ಲ ಅಂತ ನಾನು ಹಂಬಲಿಸಿದ್ದೆ ಸಾಕು. ನಾನು ನಿನ್ ಜೊತೆಲೆ ಬರ್ತೇನೆ, ನನ್ನ ಕರ್ಕೊಂಡು ಹೋಗು. ಅಮ್ಮ ತಾಯಿನ ಬಿಟ್ಬಿಟ್ಟು ಮಗ ಎಲ್ಲಾದ್ರೂ ಹೋಗ್ತಾನ? ನೀ ಇಲ್ಲೇ ಇರು, ನಾ ಬೇಗ ಬಂದ್ಬಿಡ್ತೀನಿ. ಇಲ್ಲಪ್ಪ ಬೇಡ, ನನ್ನ ಬಿಟ್ಬಿಟ್ಟು ಹೋಗ್ಬೇಡ. ನನ್ ಮಾತು ಕೇಳೋದಿಲ್ಲ ನೀನು? ಕೇಳ್ತೀನಿ. ನೀವು ಮಲ್ಕೊಂಡಿರು, ನಾ ಡಾಕ್ಟರ್ ಹತ್ರ ಹೋಗಿ ಬೇಗ ಔಷಧಿ ತಂದೆ. ಬೇಗ ಬರ್ತೀಯ? ಬೇಗ ಬರ್ತೀನಮ್ಮ. ಬೇಗ ಬರ್ತೀನಮ್ಮ. ಈ ಮಂದಿದಾರಲ್ಲ, ಅವ್ರು ನಿಮ್ ತಾಯಿನ? ಇಲ್ಲ. ಏನಾಗಿದೆ ಅವ್ರಿಗೆ? ಏನಿಲ್ಲ, ನಾನು ಬರ್ತಾ ಇರ್ಬೇಕಾದ್ರೆ ನನ್ನ ಟ್ಯಾಕ್ಸಿಗೆ ಅಡ್ಡ ಬಂದ್ಬಿಟ್ಟೆ. ಗಾಬರಿ ಆಗ್ಬಿಡಿ, ಅವ್ರಿಗೇನು ಆಗಿಲ್ಲ. ಪಾಪ ಅವ್ರ ಮನಸ್ಸಿಗೆ ಏನ್ ಬಂತೋ ಏನೋ, ನನ್ ನೋಡ್ದಾಗ್ಲಿಂದ ಅವ್ರ ಮಗ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಔಷಧಿ ತರ್ತೀನಿ ಅಂತ ಸುಳ್ಳು ಹೇಳಿ ಹೊರಗಡೆ ಬರ್ಬೇಕಾಗಿ ಬಂತ. ಅವ್ರು ಯಾವಾಗ್ಲೂ ಹೀಗೆ ತನ್ ಮಕ್ಕಳನ್ನ ಕಳ್ಕೊಂಡಿದ್ದಾರೆ, ಅದಕ್ಕೆ ಯಾರು ನೋಡಿದ್ರು ತನ್ ಮಗ ಅಂತ ಅಂದಿರ್ತಾರೆ. ನೀವೇನ್ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ ಬಿಡಿ, ನೋಡಿ ಅವ್ರ ಮನಸ್ಸನ್ನು ನೋವಾಗ್ದಿರೋ ಹಾಗೆ ನಿಜವಾದ ವಿಷಯ ಏನು ಅಂತ ಅವ್ರಿಗೆ ಆಮೇಲೆ ತಿಳಿಸ್ಬಿಡಿ. ಔಷಧಿಗೆ ಏನಾದ್ರೂ ಏನು ಬೇಕಾಗಿಲ್ಲ, ನಾನು ನೋಡ್ಕೋತೀನಿ. ಅಮ್ಮ ಅಮ್ಮ ಶಾಂತಿ ಶಾಂತಿ, ನನ್ ಮಗ ಸಿಕ್ಬಿಟ್ಟ. ಅಮ್ಮ ನಿನ್ ಮಗ ಸಿಕ್ಬಿಟ್ಟ ನೋಡು, ಗಾಯಕಿ ಔಷಧಿ ತರಕ್ಕೆ ಹೋಗಿದ್ದಾನೆ. ಸಿಕ್ತೋರ್ ನನ್ನ ಮಗ ಮಗ ಅಂತ ಅಂತಿರ್ತೀಯಲ್ಲ. ಅಯ್ಯೋ ಹುಚ್ಚಿ, ಅವ್ನು ನಿಜವಾಗ್ ನನ್ ಮಗ ಕಣೆ. ನೋಡು ನನ್ನ ಬಾಯಿ ತುಂಬಾ ಅಮ್ಮ ಅಂತ ಕರೆದ. ಈಗ್ಯಾಕೆ ಅವನ್ ಬಂದ್ರೆ ನಿನಗೆ ಗೊತ್ತಾಗುತ್ತೆ. ಅವನ್ ಬರೋಲ್ಲ ಅಮ್ಮ. ಬರೋಲ್ಲ? ಯಾಕೆ ಬರೋಲ್ಲ? ಅವನ್ ನಿನ್ ಮಗ ಅಲ್ಲ ಶಾಂತಿ. ಹೌದಮ್ಮ, ಹೋಗ್ತಾ ಈ ವಿಷಯ ನಮ್ಗೆ ಹೇಳ್ಬಿಟ್ಟು ಹೋದ್ರು. ನನ್ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಹೋದ್ನ. ಹಾಗಾದ್ರೆ ಅವನ್ ನನ್ನ ಯಾಕೆ ಅಮ್ಮ ಅಂತ ಕರೆದ? ಬೇಗ ಬರ್ತೀನಿ ಅಮ್ಮ ಅಂತ ಯಾಕೆ ಸುಳ್ಳು ಹೇಳ್ದ? ಶಾಂತಿ ನನ್ ಮಗ ಸಿಗ್ತಾನೆ ಅಂತ ನೀನು ಸುಳ್ಳು ಹೇಳ್ದೆ. ಅದ್ಯಾವ್ರು ಸುಳ್ಳು ಹೇಳ್ದ? ನನ್ ಮಗನ ಸುಳ್ಳು ಹೇಳ್ಬಿಟ್ಟ. ಇಲ್ಲ ಇಲ್ಲ, ನನ್ ಮಗ ಸಿಕ್ಕ ಸಿಕ್ತಾರಮ್ಮ, ಖಂಡಿತ ಸಿಕ್ಕೇ ಸಿಗ್ತಾರೆ.
ನಿನ್ನಂತ ತಾಯಿ ವಿಷಯದಲ್ಲಿ ದೇವರು ಯಾವತ್ತೂ ತನ್ನ ಮನಸ್ಸನ್ನು ಕಲ್ ಮಾಡ್ಕೊಳ್ಳಲ್ಲ. ಅಳ್ಬೇಡ ಅಳ್ಬೇಡ, ಅಳದೆ ಇನ್ನೇನ್ ಮಾಡ್ಲಿ, ಇನ್ನೇನ್ ಮಾಡ್ಲಮ್ಮ. ನಿಂಗೋಸ್ಕರ ಈ ಸೀರೆ ತಗೊಂಡಿದ್ದೀನಿ, ಚೆನ್ನಾಗಿದೆಯಾ? ನನಗೆ ಯಾಕಮ್ಮ ಇದೆಲ್ಲ, ಮಕ್ಕಳಿಗೆ ಪಾಠ ಹೇಳೋ ಟೀಚರ್ ನೀನು. ನಿನಗೆ ಬೇಕಾಗಿರೋದು ತಗೊಳ್ಳೋದು ಬಿಟ್ಟು ನಾನು ಒಂದ್ಸಲ ತಗೊಂಡಿದ್ದೀನಿ ನೋಡು. ನಿನ್ ಋಣ ಹೇಗಮ್ಮ ತೀರಿಸ್ಲಿ? ಯಾಕಮ್ಮ ಹೀಗೆಲ್ಲ ಮಾತಾಡ್ ನನ್ ಮನಸ್ಸು ನೋಯಿಸ್ತೀಯಾ? ನನಗೂ ಯಾರಿದ್ದಾರೆ? ಚಿಕ್ಕ ವಯಸ್ಸಿನಲ್ಲಿ ತಾಯಿ ತಂದೆ ಕಳ್ಕೊಂಡಿದ್ದನಲ್ಲ, ಅನಾಥಾಶ್ರಮಕ್ಕೆ ಸೇರಿಸಿದ್ರು. ದೊಡ್ಡವಳಾದ್ಮೇಲೆ ಒಂಟಿಯಾಗಿ ಹೇಗಿರ್ಲಿ ಅಂತ ಯೋಚನೆ ಮಾಡ್ತಿರೋವಾಗ ನೀನ್ ಸಿಕ್ತ. ನಾನು ಅನಾಥೆಲ್ಲ, ನನ್ನವರು ಅಂತ ಒಬ್ರು ಇದ್ದಾರೆ ಅಂತ ಹೇಳೋಕೆ ಈಗ ನೀನಿದ್ದೀಯ. ನಿಜ ಅಮ್ಮ, ನನಗೆ ನೀನಿದ್ದೀಯ, ನಿನಗೆ ನಾನಿದ್ದೆ, ನಾವಿಬ್ರು ಅನಾಥರಲ್ಲ, ಅನಾಥರಲ್ಲ ಅಮ್ಮ. ಅಮ್ಮ ಹೌದು ಅಮ್ಮ. ಹೌದು ಪಪ್ಪಾಜಿ, ಅದೇ ಕನಸು. 20 ವರ್ಷದಿಂದಾನು ಅದೇ ಕನಸು ನನ್ ಕಾಡ್ತಾ ಇದೆ ಪಪ್ಪಾಜಿ. ಆ ಕೊಲೆಗಾರನ ಕಂಡು ಹಿಡಿದು ಅವನ ಮೇಲೆ ಸೇಡ್ ತೀರಿಸ್ಕೊಳ್ಳೋವರೆಗೂ ನನಗೆ ಕನಸಿನಿಂದ ಬಿಡುಗಡೆ ಇಲ್ಲ ಪಪ್ಪಾಜಿ, ನನಗೆ ಕನಸಿನಿಂದ ಬಿಡುಗಡೆ ಇಲ್ಲ. ನಮ್ ತಂದೆ ಕೊಂದಿದ್ದಕ್ಕೆ, ಇದು ನಮ್ ತಾಯಿ ಕೊಂದಿದ್ದಕ್ಕೆ, ಇದು ನನ್ ತಮ್ಮನ್ನ ನನ್ನಿಂದ ದೂರ ಮಾಡಿದೆ ನೋಡು. ಏನ್ ಗುರು, ಬರೀ ಬೊಂಬೆಗೆ ಚಾ ಕೊಡ್ಕೊಂಡು ಏನೋ ಒದರ್ತಾ ಇದೀಯಾ? ನಿನಗೆ ಗೊತ್ತಿಲ್ಲ ಪಲ್ಲವಿ, 20 ವರ್ಷದೊಳಗೆ ಒಬ್ಬ ಚಂಡಾಲ ನಮ್ ತಂದೆ ತಾಯಿನ ಕೊಂದು ನಮ್ಮ ತುಂಬಿದ ಸಂಸಾರನ ದಿಕ್ಕ ಪಾಲ್ ಮಾಡ್ಬಿಟ್ಟ. ಅವನು ಏನಾದ್ರೂ ನನ್ನ ಕೈ ಸಿಕ್ಕಿದ್ರೆ ಅವನ್ನ ಇದೇ ರೀತಿ ಕೊಂದು ಮುಯಿಗೆ ಮುಯಿ ತೀರಿಸ್ಕೋಬೇಕು ಅಂತಿದ್ದೀನಿ. ಸಿಗ್ತಾನೆ ಸಿಗ್ತಾನೆ, ಹೇ 20 ವರ್ಷ ಆಯ್ತು ಅಂತೀಯಾ? ಅವನೇನ್ ಸತ್ತೋನೋ ಬದುಕೋನೋ? ಅವ್ನು ಸಾಯ್ ಕುಡ್ದು ಪಲ್ವಿ, ಸಾಯ್ಬಾರ್ದು ಅಂತಾನೆ ನಾನು ದೇವ್ರನ್ನ ಪ್ರಾರ್ಥಿಸ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ? ಅವನ ಸಾವು ನನ್ ಕೈಯಿಂದ ಆಗ್ಬೇಕು, ಆಗ್ಲೇ ನನ್ನ ಮನಸ್ಸಿನ ನೆಮ್ಮದಿ. ನೀನ್ ಯೋಚನೆ ಮಾಡ ಗುರು, ಆ ನನ್ನ ಮಗ ಸಿಕ್ಲಿ, ಅವನ್ ಚರ್ಮ ಸೂದ್ ಎಂತ ಮಾಡ್ಕೊಳ್ಳೋಣ. ಈಗ ನನ್ ಕತೆ ಕೇಳು. ಏನೈತೆ? ಈ ನನ್ ಮಗನ ಹೊಟ್ಟೆಗೆ ಬೆಳಿಗ್ಗೆಯಿಂದ ಒಂದ್ ಸಿಂಗಲ್ ಟೀಗೂ ನಾಯ ಪೈಸ ಸಿಕ್ಕಿಲ್ಲ. ಯಾವನೋ ಒಬ್ಬ ಗಿರಾಕಿ ಸಿಕ್ತ, ಶಿವ ಅಂತ ಜೇವಳಿ ಕೈ ಬಿಟ್ಟೆ. ಸಿಕ್ಬಿಡದ ಬಿಡಿ ಪಟ್ನ, ಹೇ ಬಡಪಾಯ ಸೇರ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ಏನು ಸರಿ, ನಿನ್ ತರಲೆ ತಮ್ಮ ಇಲ್ಲಿ. ಏ ಅವ್ನ್ ಪೀಟ್ ನೋಡ್ಕೊಂಡೆ. ಯಾವ ಪೀಟ್ರೆ? ಗೊತ್ತಿಲ್ಲ ನಿಗೆ, ದೊಡ್ಡನ್ ಕೆರೆ ಇದ್ದ ಅದ ಗುರು. ಏನೋ ರಂಗ, ಗಾಡಿ ಇನ್ನು ಲೈನ್ ಮೇಲೆ ಹೋಗ್ಲಿ ಬೇನಾ? ಇಲ್ಲ ಸರ್, ಗಾಡಿ ಟ್ರಬಲ್ ಅಲ್ಲಿ ಐತೆ. ಮಕ ನೋಡು, ಗಾಡಿ ಚೆನ್ನಾಗಿ ಇಟ್ಕೊಂಡ್ರೆ ಟ್ರಬಲ್ ಯಾಕೆ ಬರ್ತದೆ? ಮುಂಚೆ ತಗೊಂಡ ವರ್ಷ ತೋರ್ಸು. ಪೆಟ್ರು ಏನಪ್ಪ, ನಿನ್ ಎಮ್ಮೆ ಮೊದಲು ನೀರ್ ಕೊಟ್ಟ ಆಮೇಲೆ ಹಾಲ್ ಕೊಡ್ತದ? ಇಲ್ಲ ಪೆಟ್ರು. ಏಯ್ ನೀಯತ್ತಿಂದ ಬಾಳ ಕಲಿರು, ಮಕ್ಳು ಕುಡಿಯೋ ಹಾಲಿಗೆ ನೀರ್ ಬೆರೆಸಿ ತಿನ್ನೋ ಅನ್ನಕ್ ಮಣ್ಣು ಬೆರೆಸೋ ಪಾಪ ಜೀವನ ಮಾಡ್ಬೇಕು. ಯಾವತ್ತಾದ್ರೂ ಇಂಥ ಕೆಲಸ ಮಾಡೋದ್ ನೋಡ್ದೆ ನಿನ್ ಇಲ್ಲೇ ಊಟ ಹಾಕ್ಬಿಡ್ತೀನಿ. ಇಲ್ಲ ಪೆಟ್ರು, ತಿನ್ಮೇಲೆ ಮಾಡಕ್ಕಿಲ್ಲ. ಜಾಪಕ ಇಟ್ಕೋ. ಅಷ್ಟ ಆಗಿಲ್ಲ ಅಂತ ಬೋರ್ಡ್ ಹಾಕಿಲ್ಲ ನಮ್ಮ. ಹೋಗಮ್ಮ ಹೋಗು. ರಾತ್ರಿಯಿಂದ ಮಕ್ಕಳೆಲ್ಲ ಹಾಕ್ಕೊಂಡವ್ರೆ, ಒಂದ್ ಸೇರ್ ಅಕ್ಕಿನಾದ್ರೂ ಕೊಡಿ ಸೆಟ್ರೆ. ಇಲ್ಲಮ್ಮ, ಕೂಪನ್ ಅಕ್ಕಿ ಇಲ್ಲ. ಅರೇ ಉಂಡ್ರೇನು? ಲೇದು ಕೇಳಿಸ್ತ, ಕೂಪನ್ ಅಕ್ಕಿ ಇಲ್ಲ. ಬೇಕಾದ್ರೆ ಮಾರಾಟದ ಅಕ್ಕಿ ಇದೆ, 2 ರೂಪಾಯಿ 70 ಪೈಸಾ ಕೆಜಿ. ಬೇಕಾದ್ರೆ ತಗೊಂಡೋಗು.
ಅಷ್ಟು ದುಡ್ಡಿಲ್ಲ ಸೆಟ್ರಿ ಕೂಪನ್ ಅಕ್ಕಿ ಒಂದು ಅರ್ಧ ಕೆಜಿ ನಾದ್ರೂ ಕೊಡಿ ಸಾಕು ಓ ತಿರುಗಾ ಹೇಳ್ಬೇಕಲ್ಲ ಇಲ್ಲ ಹೋಗಮ್ಮ ಏ ಚಪ್ರ ಬೆಳ್ಳಮ್ಮನ ಚಪ್ರ ಬೆಳ್ಳಮ್ಮ ಬೆಳ್ಳಮ್ಮ ಲೇದು ಬೆಳ್ಳಮ್ಮ नमस्कार पीटर उमा ಲಕ್ಷಾದೀಶ್ವರ ಶಂಕರಯ್ಯನ ಒಬ್ಬಳೇ ಮಗಳು ಇವಳನ್ನ ಹಾಗಾದ್ರೂ ಮಾಡಿ ಅಪಹರಿಸಿಕೊಂಡು ಬಂದ್ರೆ ಬ್ಲ್ಯಾಕ್ ಮೇಲ್ ಮಾಡಿ ಇವರ ತಂದೆಯಿಂದ ಲಕ್ಷಾಂತರ ರೂಪಾಯಿ ಸಂಪಾದಿಸು ಕಡೆಗೆ ರಸಿಕರ್ ಕುಮಾರಿ ಅವರಿಂದ ಲಾಭ ಗಳಿಸು ಈ ಜವಾಬ್ದಾರಿ ನಾನು ನಿನಗೆ ವಹಿಸ್ತಾ ಇದ್ದೀನಿ ಡೋಂಟ್ ವರಿ ಡ್ಯಾಡಿ ಇವತ್ತ ಇವಳನ್ನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಓಕೆ ವಾಟ್ ಅಣ್ಣ ಹೇಳ್ತಾ ಇದ್ದೆ ಇನ್ನು ಚಿಕ್ಕ ವಯಸ್ಸು ಇನ್ಮೇಲೆ ಅಂತ ಕೆಲಸ ಮಾಡೋದನ್ನ ಬಿಟ್ಬಿಟ್ಟು ಮರ್ಯಾದೆಯಾಗಿ ಬಾಳೋದನ್ನ ಕಲಿ ಹೋಗು ಸಂಜಯ್ ನೀವು ಬರ್ದೆ ಹೋಗಿದ್ರೆ ಇಷ್ಟೊತ್ತಕ ಚಂಡಾಳರ ಕೈಲಿ ಸಿಕ್ಕಿ ನನ್ನ ಗತಿ ಏನಾಗ್ತಿತ್ತೋ ಏನೋ ಇನ್ಮೇಲಾದರೂ ಹುಷಾರಾಗಿರಿ ಮೇಡಂ ಅರೆ ಏನಿದು ಇದಾ ಪರವಾಗಿಲ್ಲ ಬಿಡಿ ಅಯ್ಯೋ ಅಯ್ಯೋ ರಕ್ತ ಬರ್ತಾ ಇದ್ರು ಪರವಾಗಿಲ್ಲ ಅಂತಿದ್ದೀರಲ್ಲ ಕೊಡಿ ಇಲ್ಲಿ ಕೊಡಿ ಪರವಾಗಿಲ್ಲ ಕರ್ಚಿಫ ಕಾಲ್ ಮಾಡ್ಕೊತೀರಾ ಪರವಾಗಿಲ್ಲ ಬಿಡಿ ಸುಮ್ಮನೆ ಇರ್ತೀರಾ ಸ್ವಲ್ಪ ಯಾಕೆ ತೊಂದರೆ ತಗೋತಿದ್ದೀರಾ ಅಂದಾಗೆ ನಿಮ್ಮ ಮನೆಯಲ್ಲಿ ಬ್ಯಾಲೆನ್ಸ್ ಗುಟ್ಟಲಿನಲ್ಲಿ ನೀವು ಒಬ್ಬರೇ ಇದ್ದೀರಾ ಇಲ್ಲ ನಾನು ನಮ್ಮ ತಂದೆ ನನ್ನ ರಾಣಿ ರಾಣಿ ಅತ್ರಿ ನಿಮ್ಮ ಮದುವೆ ಆಗಿದೆಯಾ ರಾಣಿ ಇದ್ರೆ ನನ್ನ ಹೆಂಡತಿ ಅಂತ ತಿಳ್ಕೊಂಡ್ಬಿಟ್ರಾ ಅಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನನ್ನ ಟ್ಯಾಕ್ಸಿ ಅವಳ ಹೆಸರು ರಾಣಿ ಬನ್ನಿ ನಿಮ್ಮ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಮನೆ ಆಮೇಲೆ ಮೊದಲು ಡಾಕ್ಟರ್ ಶಾಪ್ಗೆ ಹೋಗಿ ನಿಮ್ಮ ಗಾಯಕ್ಕೆ ಬ್ಯಾಂಡೇಜ್ ಕಟ್ಟಿಸ್ಕೊಂಡು ಆಮೇಲೆ ಹೋಗೋಣ ಏನು ಡಾಕ್ಟ್ರಾ ಏನು ಮೇಡಮ್
ಇಂತ ಸಣ್ಣ ಪುಟ್ಟ ಗಾಯಕ್ಕೆಲ್ಲ ಡಾಕ್ಟರ್ ಔಷಧಿ ಸುಮ್ಮನೆ ಬರ್ತಿರೋ ಇಲ್ವೋ? ಸರಿ ನಿಮ್ಮ ಇಷ್ಟ, ನೀವು ಬೇಡ ಅಂದ್ರೆ ಕೇಳೋದಿಲ್ಲ. ಹೆಣ್ಮಕ್ಳು ಹೇಳೋದಕ್ಕಿಂತ ಅವ್ರು ಹೇಳ್ದಾಗ ಕೇಳೋದ ಮೇಲೆ ಗೊತ್ತಿತಾನೆ. ಕಮಾನ್ ನಡೀರಿ. ಸಾಮಾನ್ಯ ಟ್ಯಾಕ್ಸಿ ಡ್ರೈವರ್ ಕೈಲಿ ವದೆ ತಿನ್ಕೊಂಡು ಬಂದು ನನ್ನ ಎದುರು ನಿಂತ್ಕೊಳಕ್ ನಾಚಿಕೆ ಆಗಲ್ಲ ನಿನಗೆ? ಡ್ಯಾಡಿ, ನಾವು ಕೊನೆ ತನಕ ಪ್ರಯತ್ನ ಪಟ್ವಿ, ನೀವು ತಿಳ್ಕೊಂಡಿರೋ ಹಾಗೆ ಆ ಟ್ಯಾಕ್ಸಿ ಡ್ರೈವರ್ ಸಾಮಾನ್ಯನಲ್ಲ. ಮುಚ್ಚಬಾಯ್, ಸೋತ್ ಬಂದಿರೋದು ಅಲ್ಲದೆ ನನ್ನ ಎದುರಿಗೆ ಅವನ ಗುಣಗಾನ ಬೇರೆ ಮಾಡ್ತೀಯಾ? ಇಷ್ಟೆಲ್ಲ ಜವಾಬ್ದಾರಿ ನಿನಗೆ ವಹಿಸಿ ನಿನ್ನ ಈ ಗ್ಯಾಂಗ್ ಲೀಡರ್ ಮಾಡೋಣ ಅಂತಿದ್ದೆ. ಇದೇ ನಾನು ನೀನು ಮಾಡಿದ ಕೆಲಸ, ಇಷ್ಟೇ ನಾನು ನಿನ್ನ ಯೋಗ್ಯತೆ. ಡ್ಯಾಡಿ, ಇನ್ನೊಂದು ಅವಕಾಶ ಸಿಕ್ಕಿದ್ರೆ ನಾನು ಯಾರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಲೇ, ಎಲ್ಲ ಮಾಡಿ ಮುಗಿಸದ್ಮೇಲೆ ಹೇಳು, ಈಗಲೇ ನಿನ್ನ ಬೆನ್ನ ನೀನೇ ತಟ್ಕೋಬೇಡ. ಹಲೋ ಜೆ ಬಿ ಸ್ಪೀಕಿಂಗ್. ಯಾ ಹಲೋ, ಹೌ ಆರ್ ಯು? ಹಾಂ, ರೆಡ್ ಬಾಕ್ಸಾ? ಓಕೆ, ಐ ವಿಲ್ ಮೀಟ್ ಯು. ಸಾಗರ್, ದುಬೈನಿಂದ ನಾವು ಎದುರು ನೋಡ್ತಿದ್ದ ವ್ಯಕ್ತಿ ಡೈಮಂಡ್ ಸಮೇತ ಬಂದಿದ್ದಾನಂತೆ, ನಾನು ಹೋಗಿ ಅವನು ರಿಸೀವ್ ಮಾಡ್ತೀನಿ. ಓಕೆ ರೆಡಿ. ಎಡಗಡೆ ತಿರುಗಿಸು, ಬಲಗಡೆ ತಿರುಗಿಸು ಅಂತ ಯಾಕೆ ಪ್ರಾಣ ತೆಗಿತೀರಾ? ಅಲ್ಲಪ್ಪ, ಮುಂದೆ ಕಾರ್ ಹೋಗ್ತಿದ್ದೆ ನೋಡು, ಅದನ್ನು ಫಾಲೋ ಮಾಡಿ. ಫಾಲೋ ಮಾಡಕ್ಕೆ ರೇಸ್ ಸಾಕಿಟ್ ಆಯ್ತಾ? ಹಾಗಲ್ಲಯ್ಯ, ಆ ಮುಂದೆ ಕಾರಲ್ಲಿರೋರ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು, ಬೇಗ ಹೋಗು. ಮುಂದೆ ನೋಡಿರಿ, ಬೇಗ ಹೋಗು. ಎಲ್ಲಿಗ್ರಿ ಹೋಗೋದು? ಸಿಗ್ನಲ್ ಬಿದ್ದ್ರಲ್ವನ್ರಿ ಹೋಗೋದು? ಹೀಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗತ್ತೆ ಅಷ್ಟೇ. ನಿಮ್ ಕೋಪನ ಹಾರ್ನ್ ಮೇಲೆ ಹಾಕಿ ತೋರಿಸ್ತೀರಾ? ವೇದ ನಿಲ್ಸು ನಿಲ್ಸು ನಿಲ್ಸು. ಆ ಕಾರ್ ಯಾವ ಕಡೆ ಹೋಯ್ತು? ಏ ಡ್ರೈವರ್, ನೀನೇನಾದ್ರೂ ನೋಡಿದ್ಯಾ? ನಿಮ್ಗೆ ತಲೆಲೇನಾದ್ರೂ ಬುದ್ಧಿ ಇದೆಯಂತ್ರಿ? ನೀವು ಹುಡುಕ್ತಾ ಇರೋ ಗಾಡಿ ನೋಡ್ಲಾ, ಎದುರುಗಡೆ ಬರ್ತಿರೋ ಟ್ರಾಫಿಕ್ ನೋಡ್ಲಾ? ಎಲ್ಲೋಬೇಕು ಹೇಳಿ. ಇನ್ನೆಲ್ಲಿ ಹೋಗೋದು? ಒಳ್ಳೆ ಎಲ್ಬೋರ್ ಟ್ಯಾಕ್ಸಿಲ್ ಬಂದಂಗಾಯ್ತು ನಾನು.
ಇಳಿಯ ಕೆಳಗಡೆ ಮೀಟರ್ ಚಾರ್ಜ್ ಕೊಟ್ಬಿಟ್ಟು ಬೇರೆ ಟ್ಯಾಕ್ಸಿ ನೋಡ್ಕೋ. ಎಷ್ಟೇ ಆ ನಿನ್ ಮೀಟ್ರು ಕಾಣಿಸ್ತಾ ಇಲ್ವಾ? 28 ರೂಪಾಯಿ. ಅಷ್ಟೇ ತಾನೆ, ಈಗ್ಲೇ ಕೊಡ್ತೀನಿ ತಗೋ. ಅದಕ್ಕೇನಂತೆ ತಮ್ಮ? ಏನಣ್ಣ? ನಿಮ್ಮ ಮನೆಯಲ್ಲಿ ಯಾಕೆ ಪ್ಯಾಲೆಸ್ ಗುಟ್ಟಳಿನಲ್ಲಿ ಮನೆ ನಂಬರು? ಅದ್ಯಾಕೆ ಬೇಕು ನಿನಗೆ? ಯಾಕಿಲ್ಲ, ಜೋಬ್ನಲ್ಲಿರೋದು 2 ರೂಪಾಯಿ, ಮಿಕ್ಕಿ ನಾಳೆ ಬೆಳಗ್ಗೆ ತೊಗೊಂಡ್ಬಂದು ಕೊಟ್ಬಿಡ್ತೀನಿ. ಇಂಥ ಗಿರಾಕಿಗಳನ್ನ ಬೇಕಾದಷ್ಟನ್ನ ನೋಡ್ಬಿಟ್ಟಿದ್ದೀನಿ, ಇದನ್ನೆಲ್ಲ ಇಟ್ಕೋಬೇಡ, ದುಡ್ಡು ಕೊಟ್ಬಿಟ್ಟು ಹೋಗು. ದುಡ್ಡು ಇದ್ರೆ ತಾನೆ ನಾವು ಕೊಡೋದು? ಇಲ್ಲ ಅಂದ್ರೆ ಬಿಟ್ಬಿಡ್ತೀನಿ. ಶರ್ಟ್ ಬಿಚ್ಕೋತೀವಿ. ಏನೇನ್ ಶರ್ಟ್ ಕೊಡ್ತಾ ಇದೀಯ? ಏನ್ ಶರ್ಟ್ ಕೊಡ್ತಾ ಇದೀಯ ನೀನು? ಇನ್ನೇನೋ ಮತ್ತೆ, ಇನ್ನೇನು ಟ್ಯಾಕ್ಸಿ ಅನ್ಕೊಂಡ್ಯಾ, ಜಟ್ಕ ಅನ್ಕೊಂಡ್ಯಾ? ಜೇಬ್ನಲ್ಲಿ 2 ರೂಪಾಯಿ ಇಟ್ಕೊಂಡು ಮರ್ಯಾದೆ ಪ್ರಶ್ನೆ ಮಾತಾಡ್ತೀನಲ್ಲ. ಪೊಲೀಸ್ ಸ್ಟೇಷನ್ ಯಾಕೆ ಇಲ್ಲ? ಅಡ್ಜಸ್ಟ್ ಮಾಡ್ಕೊಂಡ ಇರು. ಏನ 2 ರೂಪಾಯಿ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋದು? ಏನ್ ಅಡ್ಜಸ್ಟ್ ಮಾಡ್ಕೊಳ್ಳೋದು? ಗುರಿಲಿ ಓ ನೀನ ಪಿಕ್ ಪಾಕೆಟ್ ರಾಣಿ? ಯಾರು ಪಿಕ್ ಪಾಕೆಟ್ ರಾಣಿ? ಮರ್ಯಾದೆ ಕೊಟ್ಟು ಮಾತಾಡೋದೈ. ಮೀಟರ್ ಚಾರ್ಜ್ ಕೊಡಕ್ ಕೇಳು. ಮೀಟರ್ ಚಾರ್ಜ್ 28 ರೂಪಾಯಿ, ವೇಟಿಂಗ್ ಚಾರ್ಜ್ 2 ರೂಪಾಯಿ. ಏಟಿಂಗ್ ಅಲ್ಲ ಮುದೇವಿ, ವೇಟಿಂಗ್. ಸುಮ್ಕೆ ನಿಂತಿದ್ದ ಕಾಸು ಕೊಡುಂತಾವನೆ? ನಿಂತಿದ್ರು ಕುಂತಿದ್ರೆ ಕಾಸು ಕೇಳ್ತಾವನ? ಏ ಬಿಡು ಬಿಡು, ಬೆಪ್ತಡಿ ಬೆಪ್ತಡಿ. ಎಟ್ಟೊಂದೆ 30 ರೂಪಾಯಿ. ಒಸಿ ಕಿವಿ ಕೆಳಗಲ್ಲ, ಜೋರಾಗಿ ಹೋಗ್ಲು. ಕಿವಿ ಹಣ್ಣು ಮರ್ಯಾದಿ ಒಳ್ಳು. ಇನ್ಮೇಲೆ ಆದ್ರೂ ಜ್ಞಾಪಕ ಇಟ್ಕೋ, ಟ್ಯಾಕ್ಸಿ ಹೋಗ್ಬೇಕಾದ್ರೆ ದುಡ್ಡು ತಗೊಂಡೋಗು. ಮರ್ಯಾದೆ ಮಾತಾಡಿ, ಯಾರ್ ತಗೋ ಮಾತಾಡ್ತಾ ಇದೀಯಾ? ಮರ್ಯಾದೆ ಇಲ್ದಿದ್ದಂಗ ಹೇಳು, ಮರ್ಯಾದೆ ವಿಷಯ. ನಮ್ಮ ಅಣ್ಣ ಇದ್ದಂಗ ಅವನೇ. ಅಪ್ಪನಿಗೆ ದಿಮಾಕ್ ನೋಡು, ಕೈಯಲ್ಲಿ 3 �ಕಾಸು ಇಲ್ಲಿದ್ರು ಟ್ಯಾಕ್ಸಿ ಬೇಕಾಗಿತ್ತು. ನಡ್ಕೋಬೇಕಾಗ್ತಿರ್ಲಿಲ್ವಾ? ನಾನು ಹೇಳೋದ್ ಸ್ವಲ್ಪ ಕೇಳು. ಏನ್ ಬಗ್ಲು? ನಾನೊಬ್ಬ ಕೊಲೆಗಾರ ನೋಡ್ತಿದ್ದೀನಿ ಅಂತ ಹೇಳಿಲ್ವಾ? ಅವನ್ ತರನೇ ಒಬ್ಬ ಒಂದ್ ಹೋಟ್ಲ ಹತ್ರ ಕಾಣಿಸ್ದ. ಅವನೇನಂತ ನೋಡಕ್ ಈ ಟ್ಯಾಕ್ಸಿ ಹತ್ಕೊಂಡು ಬಂದೆ. ಹುಡುಕ ಬಂದ್ರೆ ಅವ್ನ ಕೈ ಕೊಟ್ಟೋದ, ಇವನ್ ಕೈಗೆ ಸಿಗಾಕಂಡೆ. ನಿನ್ನಿಂದ ಅನ್ಯಾಯ. ಮೂತಿ ಮೇಲೆ 30 ರೂಪಾಯಿ ಕುಕ್ಕಿದ್ದಾಯ್ತು. ಮಹಾ ಜುಜ್ಬಿ 30 ರೂಪಾಯಿ ಒದ್ದಾಡ್ತಿರೋದ್ ನೋಡಿವಳು. ಏ ಜುಜ್ಬಿ ಬಿದ್ಬಿಡ್ತೀಯ? ಅಪ್ಪನಿಗೆ ಶರ್ಟ್ ಕಿತ್ಕೊಳ್ಳೋದು ಗೊತ್ತಾಯ್ತಿತ್ತು. ಜುಜ್ಬಿನ ಅಲ್ಲ ಗುದ್ದು ಬಿಡ್ತಿದ್ದ ಮುಖದ ಮೇಲೆ ನನ್ ಶರ್ಟ್ ಏನಾರ ಕಿತ್ಕೊಂಡಿದ್ರೆ ನಡಿಯೇ ಬಿಡ್ಸಿದ್ರೆ ತಪ್ಪಾಯ್ತು ನೋಡು. ಏನ್ ನಡಿಯೇ ಅಂದ್ರೆ ಡ್ಯಾಡಿ, ನಮ್ಮ ಮೊದಲ ವ್ಯಾಪಾರಿಗಳಿಗೆ ಸ್ಟಾಕ್ ಬಂದಿರೋ ವಿಷಯ ತಿಳಿಸ್ಲ? ಎಸ್ ಬೇಗ, ಇವತ್ತು ರಾತ್ರಿ ಅವ್ರು ಬಂದು ನನ್ನ ಭೇಟಿ ಮಾಡಕ್ಕೆ. ಓಕೆ ಡ್ಯಾಡಿ. ರೀ ನೋಡಿ, ಸಂಜಯ್ ಅಂತ ಟ್ಯಾಕ್ಸಿ ಡ್ರೈವರು. ಹೌದು, ಇದಾನೆ, ಇದೇ ಸ್ಟ್ಯಾಂಡ್. ಹೌದಾ? ಇನ್ನೇನ್ ಬರೋ ಹೊತ್ತು? ಅವನೇ ಬರ್ತಾ ಇದ್ದ ನೋಡಿ. ಹಾಯ್ ಸಂಜಯ್. ಹಲೋ ಅಮ್ಮ, ಇದೇನ್ ಈ ಕಡೆ? ನಿಮ್ಗೋಸ್ಕರ ಕಾಯ್ತಾ ಇದ್ದೆ. ನನ್ಗೋಸ್ಕರ? ಏನ್ ವಿಷಯ? ನಂದಿ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು ಅದಕ್ಕೆ. ನಂದಿ ಬೆಟ್ಟಕ್ಕ? ನಿಮ್ ಕಾರ್ ಏನಾಗಿದೆ? ಯಾಕೆ ನಿಮ್ ಕಾರ್ ನಂದಿ ಬೆಟ್ಟ ಹತ್ತಲ್ವೋ? ನಂದಿ ಬೆಟ್ಟ ಏನು, ಹಿಮಾಲಯ ಪರ್ವತ ಬೇಕಾದ್ರೂ ಹತ್ತುತ್ತೆ. ಬನ್ನಿ ಕುತ್ಕೊಳ್ಳಿ. ಓ, ಹಿಂದ್ಗಡೆ ನನ್ಗೊಬ್ಳೆ ಕುತ್ಕೊಳ್ಳಕ್ ಬೇಜಾರು. ಐ ಸಿಟ್ ಇನ್ ದಿ ಫ್ರಂಟ್. ಓಕೆ. ಅಂದ್ರೆ ಹಿಂಗಿರ್ಬೇಕು ನೋಡು. ಅಲ್ಲ, ಸಂಜೆ ಟ್ಯಾಕ್ಸಿನೇ ಬೇಕು ಅಂತ ಕಾತ್ಕೊಂಡಿದ್ ಅದರಲ್ಲೇ ಕೂತ್ ಹೋಯ್ತಾರಲ್ಲ. ನಮ್ದು ಇದೆ ಅದೃಷ್ಟ. ಟ್ಯಾಕ್ಸಿ ತಗೊಂಡು 5 ವರ್ಷ ಆದ್ರೆ ಇನ್ನೂ 4 ಟೈರ್ ದುಡ್ಡು ಕೂಡ ಸಂಪಾದಿಸಿಲ್ಲ. ಏನ್ ಮಾಡೋದು? ನಿಮ್ಮಂಥವ್ರಿಗೆ ಏರೋಪ್ಲೇನೆ ಸರಿ. ಅಲ್ಲಿ ಸೀಟ್ಗೆ ಬೆಲ್ಟ್ ಹಾಕಿ ಬಿಗಿದ್ ಕೂರ್ಸಿರ್ತಾರೆ. ಈ ರೀತಿ ವಾಲಾಡಕ್ ಆಗೋದಿಲ್ಲ. ಪರವಾಗಿಲ್ಲ, ನೀವು ಒಳ್ಳೆ ಜೋಕ್ ಕಟ್ ಮಾಡ್ತೀರಾ. ಥ್ಯಾಂಕ್ ಯು. ಇದೇನಿದು ಇಷ್ಟು ದೂರ ಬಂದ್ಬಿಟ್ಟು ನಂದಿ ನೋಡಲ್ಲ ಅಂದ್ರೆ ಹೇಗೆ? ಬನ್ನಿ ಪ್ಲೀಸ್.
ಇದೇನಿದು ಹೀಗ ಮೌನ ಕೂತ್ಕೊಂಡ್ಬಿಟ್ರಲ್ಲ, ಏನಾದ್ರೂ ಮಾತಾಡಿ. ಏನ್ ಮಾತಾಡೋದು? ಮಾತಾಡಕ್ ಏನ್ ವಿಷಯ ಇದೆ ಅಮ್ಮ? ಸಂಜಯ್, ಮಾತಾಡಕ್ ಬೇಕಾದ್ದು ವಿಷಯ ಅಲ್ಲ, ಮನಸ್ಸು, ಪ್ರೀತಿ. ಹೌದು ಸಂಜಯ್, ನಿಮ್ಮ ನಂದಿ ಕರ್ಕೊಂಬಂದಿದ್ದೆ. ನನ್ನ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ನನ್ನ ಬೈಕೇನ್ ಹೇಳ್ಕೋಬೇಕು ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತೀನಿ. ನಾನು ನಿನ್ನ ಇಲ್ಲ, ನನ್ನ ಗುರಿ ಏನು ಅಂತ ನಿನಗೆ ಗೊತ್ತಿಲ್ಲ. ಏ ಪೆಂಗೆ,
ನೋಡ್ತೀಯಾ ಹಂಗೆ ನೀನೇ ನೀ ಕೇರಿ ವಸುರ್ನ ಏ ನಾನು ಹಾಲಪ್ಪ ಹಾಲಪ್ಪನ ಹೂ ಹಾಲಪ್ಪ ಏನಪ್ಪ ಹೆಚ್ಚಿಗೆ ನೀರ್ ಕುಡಿಬೇಡಪ್ಪ ಯಾಕಪ್ಪ ನೀರಪ್ಪ ಆಗೋಗ್ತೀಯ ಏ ಪೆಂಗೆ ಯಾಕ್ ನೋಡ್ತೀಯ ಹಂಗೆ ನೀನೇ ನೀ ಕೇರಿ ವಸುರ್ನ ಏ ನಾನು ಹಾಲಪ್ಪ ಹಾಲಪ್ಪನ ಹೂ ಹಾಲಪ್ಪ ಏನಪ್ಪ ಹೆಚ್ಚಿಗೆ ನೀರ್ ಕುಡಿಬೇಡಪ್ಪ ಯಾಕಪ್ಪ ನೀರಪ್ಪ ಆಗೋಗ್ತೀಯ ವಚ್ಚಾಡ್ರ ದುರ ಗೊರ್ಮಿದ್ನೆ ವಚ್ಚಾಡ್ರ ಒಳ್ಳೆ ತಿರುಪತಿ ತಿಮ್ಮಪ್ಪನ ಕಿರೀಟ ಆಟಾಗಿದೆ ಬಚ್ಚದಾಗಿದೆಯಾ ಎಲ್ಲ ಒಂದ್ ಕಿಂಗ್ ಸೈಜ್ ಗೋಲ್ಡ್ ಬ್ಲಾಕ್ ತಳ್ಳು ಗ್ರೇಡ್ ಎಕ್ಕಿಂದ್ರ ಕಿಂಗ್ ಸೈಜ್ ಹುಡುಕುನಾಡು ಕಾಸತ್ತು ನನ್ನೇ ಕಾಸು ಕೇಳ್ತೀಯನ ನಮ್ ಗುರು ಪೀಟರ್ ಗೊತ್ತಾ ಒಂದ್ ಇಕ್ಕಿದ್ರೆ ಎರಡು ಲೀಟರ್ ಕಟ್ಬೇಕು ನೀನು ಕಾಸು ಕೇಳ್ತ ಕಾಸು ಹೋಗ್ಲೆ ಇದನ್ನ ಅಡ ಇಟ್ಕೊಂಡು ತಳ್ಳು ಸಿಗರೇಟ್ ಪ್ಯಾಕ್ ಏನ್ ಚಿಸಿ ದೊರಕಿಂದೇ ಲಾಭ ವಾಸನೆ ಇಲ್ಲ ಬೆಳಗ್ಗೆನ ಕುಡಿದ್ ಬಿಟ್ಟಿಯನ ಫೋನ್ ಈರಾ ಪದ್ನಳ್ಳಿ ಎಷ್ಟು ಗಲಾಕ್ ಚೇಸ್ತಾಡು ಬಹಳ ಒಳ್ಳೆ ಸರ್ ಬೀಡಿ ಕೊಡ್ತೀಯನ ಎಳೆ ನಿಂಬೆಕಾಯಿ ಒಂದ್ ಒದ್ರೆ ಉದುರ್ಬೇಕು ನಿನ್ ತಲಕಾಯಿ ನಿಮ್ಮ ಅಪ್ಪನ ಕೊಡೋ ಬೀಡಿನ ತಳ್ಳೋ ಸಿಗರೇಟ್ ಪ್ಯಾಕ್ನ ಈರಾ ಡಬ್ಬೆ ಇಕ್ಕಡ ಎಷ್ಟು ಮಾಡು ಪಾತ್ರಕ್ಕೆ ತಿಸ್ಕೊಡಾರ ಇಕ್ಕಡ ಇಕ್ಕಡ ಇಕ್ಕಡಾನು ಇಲ್ಲ ಎಕ್ಕಡಾನು ಇಲ್ಲ ಶೆಟ್ಟಿ ನಿನ್ ಹೆಸರೇಳಿ ತಿರುಪತಿ ಗೋಲ್ಗ ಹಾಕ್ಬಿಡ್ತೀನಿ ಯೋಚನೆ ಮಾಡಬೇಡ ಒಳ್ಳೆ ಶೆಟ್ಟಿ ಏನಿದು ನಿನ್ ಕಣ್ಣಿಗೆ ಹೆಂಗ್ ಕಾಣಿಸುತ್ತೆ ಮಣ್ಣು ಕಾಣಿಸ್ದ ಕಾಣಿಸುತ್ತಪ್ಪ ಮಣ್ಣೇನೇ ಅದು ಮಣ್ಣ ಹಂಗಾದ್ರೆ ಇದನ್ನೇ ಒಂದು ಅರ್ಧ ಮುಟ್ಟೆ ನಮ್ಮ ಮನೆ ಕಳಿಸು ಬೆಳ್ಳಯ್ಯ ನನಗೆ ಬೆಳ್ಳವಯ್ಯ ಅಂತೇನು ನಮ್ ಗುರು ಪೀಠ ಬರ್ಲಿ ಒಂದ್ ಕ್ವಾರ್ಟ್ ಹಾಕೊಂಡು ನಿಮ್ಗೆಲ್ಲ ಬ್ಲೇಡ್ ಹಾಕಿಸ್ತೀನಿ ಏ ಪುಟ್ಶೆಟ್ರಿ ಅಂಗಡಿಲಿ ಬ್ಲೇಡ್ ಇದೆಯಾ ಮೈಗೆ ಎಣ್ಣೆ ಸವರ್ಕೊಂಡು ರೆಡಿಯಾಗಿರು ಏ ಶೆಟ್ಟಿ ಅಲ್ಲ ಏ ರೊಟ್ಟಿ ಒರೇ ಹೇಳ್ಕೊಂಡಲ್ ವಾಡ ಏನ್ ಗಿರಾಕಿ ಪಂಪಿಂಚಾವಯ್ಯ ಪೊದ್ದುನ ಲೇಸಿ ಶೆಟ್ರೆ ಅಲ್ಲಪ್ಪ ಬರ್ತಾ ಬರ್ತಾ ಇವನ್ ಆವಳಿ ಜಾಸ್ತಿ ಆಗೋಯ್ತಲ್ಲ ಇದೆಲ್ಲ ಪೀಟಿಂದ್ಲೆ ಶೆಟ್ರೆ ಏನೋ ನಾಲ್ಕು ಕಾಸು ಸಂಪಾದಿಸೋಣ ಅಂದ್ರೆ ಅವನಿಗೆ ನೀರು ಬೆರೆಸ್ಬೇಡ ಅಂತಾನೆ ಮಾಕು ಅಂತೀರ ಅಕ್ಕಿ ರಾಗಿ ಕಲ್ಲು ಮಣ್ಣು ಬೆರೆಸ್ಬೇಡ ಅಂತಾನೆ ನೋಸ್ಟ್ ಆಗಿ ಬೋರ್ಡ್ ಹಾಕ್ಬೇಡ ಅಂತಾನೆ ಹಿಂಗಾದ್ರೆ ನೀನ್ ಬ್ರತಿಕೆಯದಿಲ್ಲ ಚಪ್ ನೀವೇ ಚಪ್ ಇದಕ್ಕೊಂದು ದಾರಿ ಐತೆ ಶೆಟ್ರೆ ಈ ಪೀಟ್ರು ದಿನ ರಾತ್ರಿ ಕುಡಿಯಕ್ಕೆ ಈ ಬಾರ್ಗ್ ಹೋಗ್ತಾನೆ ಆ ಬಾರ್ ಓನರ್ ಹೇಳಿ ಏನು ಬೇರಿ ಶೆಟ್ರೆ ಬೇಡಿ ನನ್ ಮಾತು ಕೇಳಿ ಸರು ಮಿಗಿಲಿಂದ ನಾನ್ ನೋಡ್ಕೊಂತೀನಿ ಮೂರ್ ಜನ ರೋಡಿಗೆ ಬೇರೆ ಗೊತ್ತ ಮಾಡಿದೀವಿ ಈ ಔಷಧಿನ ಅವ್ನ್ ಕುಡಿಯೋ ರಮ್ನಲ್ಲೋ ಬ್ರಾಂದಿನಲ್ಲೋ ಹಾಕೊಟ್ಬಿಡಿ ಏನಾದ್ರೂ ಆದ್ರೆ ಏಮಿ ಅಯ್ಯಲೇನಪ್ಪ ಸ್ವಲ್ಪ ಹೊತ್ತು ಪ್ರಜ್ಞೆ ಪೋತಂದಂತೆ ಬಿಡು ಒಂದ್ ಚಿಕನ್ ಮಸಾಲೆನೋ ಎರಡು ಡಬಲ್ ರೋಸ್ ಪರಾಟ ಮತ್ತ ಏನ್ ಮದು ಕೈಯೆಲ್ಲ ನಡುಗ್ತಾ ಐತೆ ಏನಿಲ್ಲ ಇವತ್ ಸ್ವಲ್ಪ ಚಳಿ ಜಾಸ್ತಿ ನೋಡ್ಬಿಟ್ರು ಒಂದ್ ಕ್ವಾರ್ಟರ್ ಹಾಕೋಬೇಕಪ್ಪ ಲಾಸ್ ಆಗತ್ತೆ ಅಂತ ಒಂದ್ ಪೆಗ್ಗು ಹಾಕ ಏನು ಇಲ್ಲ Thank you.
ಅದು ಪೆಟ್ರೋ ಇನ್ನೊಂದು ರೌಂಡ್ ಇಬ್ಬರಿಗೂ ಅಲ್ಲವೇ ಈ ಪೀಟ್ರು ಬಾಳಲ್ಲಿ ಸಾವಿದೆ ಅನ್ನೋದು ಗೊತ್ತಿತ್ತೆ ಹೊರತು ಸೋಲು ಅನ್ನೋದನ್ನ ಕಂಡಿರಲಿಲ್ಲ. ಇವತ್ತು ಯಾಕೋ ಕುಡಿದ ತಕ್ಷಣ ಕಣ್ಣೆಲ್ಲ ಮಂಜು ಮಂಜು ಆಗ್ಬಿಟ್ಟಿತ್ತು. ಗುರು ಆ ಸೆಟ್ಟಿನೋ ಹಾಲಪ್ಪ ಮರೆಯಲ್ಲಿ ನಿಂತ್ಕೊಂಡು ಕಿಕ್ಕಿಸ ಅಂತ ನಗ್ತಾ ಇದ್ರು ಗುರು. ಇದೆಲ್ಲ ಅವ್ರದೇ ಕಲಾಮತ್ತು ಗುರು. ಶೆಟ್ಟಿದ ಇವತ್ ಬೇಡ ನಾಳೆ ವಿಚಾರಿಸ್ಕೊಂಡ. ಪಲ್ಲವಿ ಯಾರಿವ್ರು? ಅವರು ಸಂತೋಷ್ ಅಂತ. ಅವರು ನಮ್ ಹೀರೋಗಳು. ಇವ್ರು ಇಲ್ಲಿಗೆ ಬಂದ ತಕ್ಷಣ ಇಲ್ಲಿದ್ದ ಗುಂಡಾಗಲೆಲ್ಲ ಜೀರೋದ್ರು. ಸಂತೋಷ್ ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ನಿಮ್ ಉಪಕಾರನ ಯಾವತ್ತೂ ಮರೆಯ. ಸ್ನೇಹ ವಿಶ್ವಾಸಕ್ಕೆ ಈ ಪೀಟರ್ ಪ್ರಾಣ ಕೊಡಕ್ಕೆ ಹಿಂಜರಿಯಲಿಲ್ಲ. ಈ ಮಾತಿಗೆ ಯೇಸುನೇ ಸಾಕ್ಷ. ಪೀಟರ್ ಸ್ವಾಮಿ ಸಾಕ್ಷಿಗಾ ಚೆಪ್ತಾನು. ಇದ್ರಲ್ಲಿ ನನ್ನ ಕೈವಾಡ ಏನು ಇಲ್ಲ. ಅಂತ ಆಲಪ್ಪು ಚೇಸಿನ ಪುನಿ ಇಪ್ಪುಡು ನಾ ಮೀದ ವಚ್ಚಿಂದಿ. ಸುಳ್ಳು ಗುರು. ಈ ಅಲ್ಕಾಬಡ್ಡಿ ಮಗ ಈಗೇ ಸುಳ್ಳು ಹೇಳ್ತಾನೆ ಇರ್ತಾನೆ. ಈ ಕೇರಿನಲ್ಲೇ ಇವನು ಹಿಂಗೇನೆ ಗುರು. ಒರೇ ಶಿವಣ್ಣ ನೂವೇ ಚಪ್ರ ಇಂತ ಪನಿ ನೇನು ಚೇಸ್ತಾನೆ ಮ್ರ ಗುರು. ಇವನು ಸರಿಯಾಗಿ ವ್ಯಾಪಾರನೇ ಮಾಡಕ್ ಬರಕಿಲ್ಲ ಗುರು. ಈ ಅಡ್ಕಕ್ಕೆ ಕೆಲಸ ಎಲ್ಲ ಇವನ್ ಮಾಡಕ್ಕಿಲ್ಲ. ಖಂಡಿತ ಇವನ್ ಮಾಡಿಲ್ಲ ಗುರು. ಅವನು ಗುರು ವಿನ್ನಾವ ಶೆಟ್ಟಿ ನಿನ್ನ ವಯಸ್ಸಿಗೆ ಬೆಲೆ ಕೊಟ್ಟು ಬಿಡ್ತಾ ಇದ್ದೇನೆ. ಇನ್ನೊಂದ್ಸಲ ಇಂಥ ಕೆಲಸ ಮಾಡದೆ ಈ ಕೇರಿನಾಗಿ ನಿನ್ನ ಅಂಗಡಿ ಇಲ್ಲ ಅನಿಸ್ಬಿಡ್ತೀನಿ. ಒರೇ ಪೀಟ್ರು ಟೂರಿನ ಕೊತ್ತಗಾ ವಚ್ಚಿಂದಿ ಸಾಕ್ತಾವ ಶಿವು. ಏನ್ ಬಂದಿದೆ ಅಂದ್ರೆ ಟೂರಿನ ಒಂದ್ ನಾಲ್ಕು ಇಟ್ರು ಶಿವು ಬಂದೆ ಗುರು. ಯಾವ್ದು ರೂಪಾಯಿ ಬೇರೆಯ ಮಹಾರಾಣಿ ರುಕ್ಮಿಣಿ ದೇವಿಯವರು ಕಾಶ್ಮೀರಕ್ಕೆ ಹೋಗಿದ. ಅವರು ಬರೋದ್ರೊಳಗೆ ಆಕೆ ಬೆಡ್ರೂಮ್ ನಲ್ಲಿರೋ ಕಬ್ಬಿಣದ ಪೆಟ್ಟಿಗೆಯಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ವಜ್ರದ ಆಭರಣಗಳನ್ನ ತದ್ಕೊಂಡು ಬರ್ಬೇಕು. ಆಗ್ಲಿ ರೆಡ್ಡಿ, ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅರಮನೆ ಸುತ್ತ ಬಲವಾದ ಕಾವಲಿದೆ. ಅದು ಅಲ್ಲದೆ ಆಕೆ ಬೆಡ್ರೂಮ್ಗೆ ಹೋಗ್ತಾ ದಾರಿನಲ್ಲಿ ಕರೆಂಟ್ ಕಿರಣಗಳು ಬೇರೆ ಇದೆ. ಈ ಕ್ಲಾಸಿಂದ ನೋಡಿದ್ರೆ ಆ ಕಿರಣಗಳನ್ನ ನೆನಪುತ್ತಾರೆ. ಅದನ್ನ ಮುಟ್ಟಿದೆ ಹುಷಾರಾಗಿ ಒಳಗೆ ಹೋಗಿ ಆಭರಣ ತಂದೇ ತರಬೇಕು. ಓಕೆ ಡಾಕ್ಟರ್, ಈ ಸತಿ ಈ ಕಾರ್ಯನ ಖಂಡಿತವಾಗ್ಲೂ ಸಾಕ್ಷೇ ಸಾಧಿಸ್ತೇನೆ. ಬಾಯ್. ಭೈರ ನಾನು ಹೇಳಿದಾಗ ಈಗ ನಾನು ಮಾಡಬೇಕು ಗೊತ್ತಾಯ್ತಾ? ಓಕೆ. ಓ ಗುಂಡ, ನಮ್ ಮಹಾರಾಣಿ ಅವರು ತಿಂಗಳಿಗೆ ಹತ್ತು ಸಲ ಕಾಶ್ಮೀರಕ್ಕೆ ಹೋಗಿ ಬರ್ತಿರ್ತಾರ ಕಣ. ನಾನು ಒಂದ್ಸಲ ಕಾಶ್ಮೀರ ನೋಡಂಗಾಗೈತಲ್ಲ. ನಿಮ್ಮೂರು ಒಂಟಿ ಕಪ್ಪಲ್ಗೆ ಹೋಗಕ್ಕೆ ನನ್ ತವ ಎರಡು ರೂಪಾಯಿ ಸಾಲ ತಗೊಂಡೋಯ್ತೀಯ. ನೀನ್ ಕಾಶ್ಮೀರಕ್ಕೆ ಹೋಗ್ತೀಯ? ಅಯ್ಯೋ ನನ್ನ ಕಾಪಾಡಿ, ನನ್ನ ಕಾಪಾಡಿ. ಅಯ್ಯೋ ಯಾರಿಲ್ವ ಬಂದನೆ ಅನ್ನೋದು ಕಾಪಾಡಿ ಕಾಪಾಡಿ. ಯಾರೋ ಕಾಪಾಡಿ ಕಾಪಾಡಿ ಅಂತ ಹೆಣ್ಣು ಬನ್ನಿ ಕೇಳಿಸ್ತಾ ಇತ್ತಲ್ಲೋ. ಹೌದಲ್ಲೋ, ನಡಿ ನೋಡುವ ಅದೇನು ಅಂತ.
ಯಾರು ಇಲ್ವಲ್ಲೋ ಇಲ್ಲಿ. ಪಡಬೇಡ, ನಾನು ನಿನ್ನ ಹಾಗೆ ಒಬ್ಬ ಕಳ್ಳ. ಇಲ್ಲಿಗೆ ಹೇಗೆ ಬಂದೆ? ತಮ್ಮ, ನಿನಗೆ ಹೇಗೆ ಇಲ್ಲಿಗೆ ಬರಕ್ ಒಂದ್ ದಾರಿ ಇದೆಯೋ ಹಾಗೆ ನನಗೂ ದಾರಿ ಇರಲ್ವಾ? ನೋಡು, ಇದ್ರಲ್ಲಿ ನನಗೂ ಪಾಲಿದೆ, ನಿನ್ಗೆ ಯಾಕೆ ಕೊಡ್ಬೇಕು? ನಿನ್ನ ಹಾಗೆ ನಾನು ಕಷ್ಟಪಟ್ಟು ಇಲ್ಲಿಗೆ ಬಂದಿರೋದ್ರಿಂದ. ನೋಡು ತಮ್ಮ, ಇದಕ್ಕೋಸ್ಕರ ನಾವಿಬ್ರು ಕಿತ್ತಾಡೋಕ್ ಶುರು ಮಾಡಿದ್ರೆ ಹೊರಗಡೆ ಅವ್ರಿಗೆ ಶಬ್ದ ಕೇಳಿಸಿ ಅವ್ರು ಇಲ್ಲಿಗೆ ಬಂದು ಇದನ್ನ ತೊಗೊಂಡು ಹೋಗ್ತಾರೆ. ಆಮೇಲೆ ನನಗೂ ನಿನಗೂ ಇದೇ ಗತಿ. ಅದಕ್ಕೆ ಗಲಾಟಿ ಇಲ್ಲದೆ ಇಬ್ರು ಹಂಚ್ಕೊಂಡ್ಬೇಡ. ಏನಂತೀಯ? ಆಗಲ್ಲ. ಪೊಲೀಸ್, ಇಲ್ಲಿಂದ ಯಾಕೆ ತಪ್ಪಿಸ್ಕೊಂಡು ಹೋಗೋದು? ಏ ತಮ್ಮ, ಈ ಕಸಬ ನೀ ಹೊಸಬ್ನ ಪಾಲ್ಕೊಡ್ತೀಯಾ? ಅವ್ರ ಕಣ್ ತಪ್ಪಿಸಿ ನಾನು ಆಚೆ ಕರ್ಕೊಂಡು ಹೋಗ್ತೀನಿ. ಓಕೆ. ಕಸಬ್ ಗೊತ್ತಿಲ್ಲದೆ ಒಳಗೆ ಬರ್ತೀರಾ, ಪೊಲೀಸ್ ಅವ್ರ ಹೆದರ್ಕೋತೀರಾ? ಬಾ, ನಾ ಕರ್ಕೊಂಡು ಹೋಗ್ತೀನಿ. ಎಲ್ಲೂ ದಾರಿ ಇಲ್ವಲ್ಲ, ಎಲ್ಲೋಗಿರ್ಬೋದು. ಈ ಕಡೆ ಹೋಗಿರ್ಬೋದು. ಕಮಾನ್, ಹರಿಯ. Thank you.
ಸ್ವಲ್ಪ ಬಾಗಿಲು ತೆಗೀತೀರಾ? ಅವರಿಂದ ತಪ್ಪಿಸ್ಕೊಳ್ಳಕ್ಕೆ ಸ್ವಲ್ಪ ಅವಕಾಶ ಮಾಡ್ಕೊಡ್ತೀರಾ? ಆ ರೌಡಿಗಳು ನನ್ನ ಹಿಡಿಯೋದಕ್ಕೋಸ್ಕರ ಗುಂಡಾಡ್ತಿದ್ರು. ಬನ್ನಿ. ಅವರು ಅವರು ನಮ್ಮ ಅಮ್ಮನಾಗೆ. ನಿಮ್ಮ ಹೆಸರೇನು? ಶಾಂತಿ ಅಂತ. ಸ್ಕೂಲ್ ಟೀಚರ್ ಆಗಿದ್ದೀನಿ. ನನ್ನ ಹೆಸರು ಸಾಗರ್ ಅಂತ. ಸರಿ, ಆ ರೌಡಿಗಳು ನಿಮ್ಮಲ್ಲಿ ಯಾಕೆ ಗುಂಡು ಹಾರಿಸಿದ್ರು? ನಿಮಗೂ ಅವ್ರಿಗೂ ಏನಾದರೂ ಜಗಳ ಆಯ್ತಾ? ಹೌದು, ನನ್ನ ಪೆಟ್ಟಿಗೆಲಿರೋ ಹಣನ ಅಪ್ಪರಿಸ್ಬೇಕು ಅಂತ. ಸತ್ಯ, ಜೀವಕ್ಕೇನು ಅಪಾಯ ಆಗ್ಲಿಲ್ವಲ್ಲ, ನೀವು ರೆಸ್ಟ್ ತಗೊಳ್ಳಿ, ನಾನು ಸ್ವಲ್ಪ ಪರೀಕ್ಷೆ ಪತ್ರ ಕರೆಕ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು. ನಾನೇ, ಹೆದರ್ಕೋಬೇಡ ಮಗು. ತಾಯಿ ಹಾಲು ನೀನೊಬ್ನೇ ಅಲ್ಲ, ನಾನು ಕುಡ್ದೆ ಬೆಳೆದಿರೋದು. ನನಗೆ ಚೆಲ್ಲೆ ಹಣ್ತಿನಿಸ್ತೀಯ? ತಪ್ಪು ತಿಳ್ಕೋಬೇಡಪ್ಪ, ಪೊಲೀಸ್ ಅವ್ರನ್ನ ನಿಂದ ಇದ್ರು. ಆ ಗಾಬಿಲ್ ಅವರೆಲ್ಲ ಹಿಡ್ಕೊಂಡ್ಬಿಡ್ತಾರೋ ಅಂತ ಇಲ್ಲೇ ಒಂದ್ ಮನೇಲಿ ತಲೆ ಮರೆಸ್ಕೊಂಡಿದ್ದೆ. ಮಗು, ಹುತ್ತದಲ್ಲಿ ತೋರೋ ನನ್ನೆದುರಿಗೇನೆ ಈ ಬಿಲ ತೋರೋ ವಿದ್ಯೆ ತೋರಿಸ್ಬೇಡ. ಪಾಲಲ್ಲಿ ಕೊಡ್ತೀನಯ್ಯ. ಈ ಕಸಬಲ್ಲಿ ನಿನ್ ಎತ್ತಿದ ಕೈ ಅಂತ ನನಗೆ ಗೊತ್ತಾಯ್ತು. ಈಗ ನೀ ನಾನ್ ಹೇಳ್ದ ಕೇಳಿದ್ರೆ ಇದಕ್ಕಿಂತ ಹೆಚ್ಚಿಗೆ ಸಂಪಾದನೆ ಮಾಡೋ ದಾರಿ ತೋರಿಸ್ತೀನಿ. ಸುಂಕದೊಂದ್ ಮುಂದೆ ಸುಖ ದುಃಖ ಹೇಳ್ಕೊಂಡಾಗೆ ಬರೀ ನಿನ್ ಕಥೆನೆ ಹೇಳ್ತಾ ಇದೆಯಲ್ಲ, ಮೊದಲು ಪಾಲ್ ಕೊಡು. ನೋಡಪ್ಪ, ನಿನಗ್ ನನ್ನ ಮೇಲೆ ಅಷ್ಟು ಅನುಮಾನ ಆಯ್ತ್ರೆ ಈ ಪೆಟ್ಟಿಗೆ ನೀನೇ. ಅದೇನೋ ದಾರಿ ತೋರಿಸ್ತೀನಿ ಇಂದಿಲ್ಲ. ಏನದು? ನಮ್ಮದೊಂದು ದೊಡ್ಡ ಗ್ಯಾಂಗ್ ಇದೆ, ಅದ್ರಲ್ಲಿ ನೀನು ಒಬ್ಬನಾಗಿ ಸೇರ್ಕೊಳ್ಳೋ ಹಾಗಿದ್ರೆ ಇನ್ನೂ ದೊಡ್ಡ ದೊಡ್ಡ ಕಳ್ತನಗಳನ್ನು ಮಾಡಿ ಲಕ್ಷಾಂತರ ರೂಪಾಯಿ ಸಂಪಾದಿಸ್ಬೋದು. ನೀನು ಹೂ ಅಂದ್ರೆ ಈಗಲೇ ನಾನು ಜೇಬಿ ಹತ್ರ ಕರ್ಕೊಂಡು ಹೋಗ್ತೀನಿ. ಜೇಬಿ? ನಾವೆಲ್ಲರೂ ನಮ್ಮ ಬಾಸ್ನ ಜೇಬಿ ಅಂತಾನೆ ಕರೆಯೋದು. ದೊಡ್ಡ ಗ್ಯಾಂಗೇ ಇದೆ ಅಂದ್ಮೇಲೆ ಅದರಲ್ಲಿ ನಾವು ಹುಡುಕ್ತಿರೋ ಕೊಲೆಗಾರ ಸಿಕ್ಕಿದ್ರೂ ಸಿಕ್ಬೋದು. ನನ್ನ ಸೇಡ್ ತೀರಿಸ್ಕೊಳಕ್ಕೆ ಇದೇ ಸರಿಯಾದ ಸಮಯ. ಆ ಜೇಬಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಲೇಬೇಕು. ಏ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಇದ್ರಲ್ಲಿ ಮೋಸ ಏನಿಲ್ಲ ತಾನೆ? ಖಂಡಿತ ಇಲ್ಲ. ನನ್ನ ಇವತ್ತಿಂದ ನಾವಿಬ್ರು ಸ್ನೇಹಿತರು. ಓಕೆ, ನಡಿ ಹೋಗೋಣ.
ಡನ್ ಮೈ ಬಾಯ್ ವೆಲ್ ಡನ್ ಈ ಕೆಲಸನ ಇಷ್ಟೊಂದು ಸುಲಭವಾಗಿ ಸಾಧಿಸ್ಕೊಂಡು ಬರ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ ಸಾಗರ್ ಇವತ್ತಿನಿಂದ ಈ ವ್ಯವಹಾರನೆಲ್ಲ ನಿನಗೆ ವಹಿಸಿಬಿಟ್ಟಿದ್ದೀನಿ ನನ್ನೆಲ್ಲ ಜವಾಬ್ದಾರಿನೂ ನಿನಗೆ ಬಿಟ್ಟುಬಿಟ್ಟಿದ್ದೆ ಥ್ಯಾಂಕ್ ಯು ಡ್ಯಾಡಿ ಡ್ಯಾಡಿ ಇನ್ನೊಂದು ವಿಷಯ ಏನು ಡ್ಯಾಡಿ ನಾನು ಇದನ್ನು ತಗೊಂಡು ಬರುವಾಗ ದಿಢೀರಂತ ಪೊಲೀಸ್ನವರು ಬಂದರು ಆ ಸಮಯಕ್ಕೆ ಸರಿಯಾಗಿ ಒಬ್ಬ ಬಂದು ನನ್ನ ಪಾರ್ ಮಾಡಿದ ಅವನೇನಾದರೂ ಬರದೇ ಹೋಗಿದ್ರೆ ನಾನು ಪೊಲೀಸಿಂದ ತಪ್ಪಿಸ್ಕೊಂಡು ಬರಕ್ಕೆ ಆಗ್ತಿರಲಿಲ್ಲ ಡ್ಯಾಡಿ ಹೌದಾ ಅವನಂತ ಸಾಕ್ತಿನ ಹೌದು ಡ್ಯಾಡಿ ಹಾಗಾದ್ಮೇಲೆ ಅವನ್ ಯಾಕೆ ಕರ್ಕೊಂಡ್ಬಂದು ನಮ್ಮ ಗ್ಯಾಂಗ್ನಲ್ಲಿ ಸೇರಿಸ್ಕೋಬಾರ್ದಾಗಿತ್ತು ಬಿಡ್ತೀನ ಡ್ಯಾಡಿ ಜೊತೆನೇ ಕರ್ಕೊಂಡ್ ಬಂದಿದ್ದೀನಿ ವೆರಿ ಗುಡ್ ಅವನ ಮೇಲೆ ನಮಗೆ ನಂಬಿಕೆ ಬರುವವರೆಗೂ ನಾನು ಯಾರು ನಮ್ಮ ವ್ಯವಹಾರ ಏನು ಅಂತ ಅವನು ಗೊತ್ತಾಗ್ತದೆ ಬಿ ಕ್ಯಾಪ್ ನಿಜವಾಗ್ಲೂ ಅದೃಷ್ಟವಂತ ನಮ್ ಜೇಬಿ ಒಪ್ಪಿ ಕೊಟ್ರು ಇವತ್ತಿನಿಂದ ನೀನ್ ನಮ್ಮವನು ನಿಮ್ ಜೇಬಿ ನಾನೊಂದ್ಸಲ ನೋಡ್ಬೇಕಲ್ಲ ಅವರು ನೋಡೋದು ಅಷ್ಟು ಸುಲಭವಲ್ಲ ಯಾಕೆ ನೀನ್ ಯಾವ್ದಾದ್ರು ದೊಡ್ಡ ಸಾಹಸ ಮಾಡಿ ತೋರಿಸಿದ್ರೆ ಅವರೇ ನಿನ್ ಕರೆಸ್ತಾರೆ ಕೈ ತುಂಬಾ ಹಣನು ಕೊಡ್ತಾರೆ ಬೈದು ಬೈ ನಿನ್ನ ಹೆಸರೇ ಅಲ್ಲಿಲ್ವಲ್ಲ ಸಂತೋಷ್ ಅಂತ ನನ್ನ ಹೆಸರು ಸಾಗರ್ ಅಂತ ಯಾಕೆ ನನಗೊಬ್ಬ ತಮ್ಮ ಇದ್ದ ಅವನ ಹೆಸರು ಸಾಗರ್ ಅಂತ ಅವನ್ ನೆನಪಾಯ್ತು ಹೇಗಿದ್ದಾನೋ ಎಲ್ಲಿದ್ದಾನೋ ಇಲ್ಲ ಇದ್ದಾನೆ ಎಲ್ಲಿ ನಾನೇ ಸಾಗರ್ ನನ್ನೇ ನಿನ್ ತಮ್ಮ ಅಂತ ತಿಳ್ಕೋ ಸಾಗರ್ ಇನ್ಮೇಲೆ ನೀನೀಗೆಲ್ಲಇರಬಾರ್ದು ಟ್ರಿಮ್ ಆಗಿ ಸೂಟ್ ಹಾಕೊಂಡು ಜುಮ್ ಅಂತ ಕಾರಲ್ಲಿ ಓಡಾಡ್ಬೇಕು ಎಷ್ಟು ಹಣ ಬೇಕಿದ್ರು ಕೇಳು ನಾನು ಕೊಡ್ತೀನಿ ಆಸಾಮಿ ಮೂರ್ ದಿವಸ ಆದ್ರೂ ಬರ್ಲಿಲ್ಲ ಇದೇನಿದು ಒಬ್ಬಳೆ ಮಾತಾಡ್ತಕ್ಕಂತವಳೆ ಇಲ್ವಾ ಇಲ್ಲ ಕಣ್ಣ ಆ ಸಂತೋಷ ಕಾಯ್ತಾ ಕುಂತ್ಕೊಂಡ್ರೆ ನಮ್ ಸಂತ ಕೇಳೋರು ಯಾರು ಜನ ಎಲ್ಲ ಜಮಾಯಿಸ್ಬಿಟ್ಟಿದ್ದೀನಿ ನಡಿ ಹೋಗುವ ಹೋಗಲೆ ಅವನೆಲ್ಲ ಬರಕಿಲ್ಲ ಅವನೆಲ್ಲಕ್ಕ ಬರ್ತಾನೆ ಯಾರ ಜೇಬು ಕತ್ರಿ ಹಾಕಿ ಯಾವ ಜೈಲಿನಲ್ಲಿ ಕಂಬಿ ಎಣಿಸ್ತಕ್ಕಂತವನೋ ಏನೋ ಇಲ್ಲೇ ಕುಕ್ಕರ್ ಬಡ್ಕೊಂಡು ಬಾಯ್ ಬಡ್ಕೊಂಡು ಕುಂತಿರು ಗುರು ನೀನ್ ನೋಡ್ದಾಗಿಂದ ನನ್ ಮನಸ್ಸು ಸರಿಯಾಗಿಲ್ಲ ಒಂದ್ ಕಿತ ನೀನ್ ನೋಡ್ಲಿಲ್ಲ ಅಂದ್ರೆ ನಂಗೆ ಹೆಂಗೆಂಗೋ ಆಯ್ತಿದ್ ಗುರು ಮಾಮೂಲಿ ಪಿಕ್ ಪಾಕೆಟ್ ಬಿಟ್ಬಿಟ್ಟು ದೊಡ್ಡ ದೊಡ್ಡ ದರೋಡೆ ಮಾಡೋ ಹಂಗನ್ನು ಮತ್ತೆ ನಾನೇನೋ ನಿನ್ ಸುಟ್ಟು ಬಿಟ್ಟು ನೋಡ್ಕೊಂಡು ದೊಡ್ಡ ಆಫೀಸ್ ನಾನ್ ಈ ಗ್ಯಾಂಗ್ ಜೊತೆ ಸೇರಿರೋ ವಿಚಾರ ಯಾರಿಗೂ ಹೇಳ್ಬೇಡ ಅದೆಲ್ಲ ಆಮೇಲೆ ಹೇಳ್ತೀನಿ ದುಡ್ಡು ಇಟ್ಕೋ ಇನ್ನೊಬ್ರ ಜೋಬ್ ಕೈ ಹಾಕೋ ಕಸಬ್ ಇವತ್ತಿಂದ ಬಿಟ್ಬಿಡು ಬಿಡ್ತು ನೀನು ಇಷ್ಟೊಂದು ದುಡ್ಡು ನನ್ ಕೈ ತಮ್ಮನ್ ಕೊಡ್ಬೇಕಾದ್ರೆ ನಾನು ಇನ್ನೊಬ್ರ ಜೇಬಿಗೆ ಕೈ ಹಾಕ್ತೀನಿ ನಿನ್ ಜೇಬಿಗೆ ಹಾಕ್ತೀನಿ ಫೋಟೋ ನೋಟ್ ಅಲ್ಲ ತಾನೆ ಅಷ್ಟಿನ ಮಕ್ಕಳ ಮೇಲೆ ಫೋಟೋ ನೋಟ್ ಅಂದ್ರೆ ಬರ್ಲ ಇದೇನು ಹಿಂಗ್ ಬಂದ್ ಹಂಗ್ ಮಾಡ್ಬಿಟ್ಟಿ ಕೆಲ್ಸ ತುಂಬಾದೆ ಬರ್ಲ ಇದು ನನ್ ರಾಜ್ಯ ಈ ಸೂಟ್ನಾಗೆ ಪಸಂದ ಪ್ರತಿ ಹಂಗ ಪಲ್ಲವಿ ಆಟಕ್ಕೆ ಮರಿ ಬಾಡ್ಬೇಡು ನೋಡು ಸಾರ್ನಾಗೆ ಹಂಗಿಂದ ಅದಾಕ್ಸ್ಕೊಂಬತ್ತಿ ಅಷ್ಟಕ್ಕೇನಾ ನೀನ್ ನನ್ನ ಇಷ್ಟೊಂದು ನೈಸ್ ಮಾಡ್ತಿರೋದು ಹೊಡಿತಾರೆ ಹೊಡಿತಾರೆ ನೀನ್ ನೈಸ್ ನಾ ಬಾ ಕಟ್ಕೊಂಡೋಗು ಕೂತ್ಕೋ ಮಾಡಿ
ಸುಂದರ ಚಂದಿರ ನಿಂದ ಆನಂದದ ಜೀವನ ಬಂಧ ಈ ಪ್ರೀತಿಯಲಿ ಈ ಮೋಹದಲ್ಲಿ ಒಂದಾಗುವ ಚಂದದ ಬಂಧ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ಮನೆ ಹತ್ರನೇ ಇದೆ. ನನ್ನ ಜೊತೆ ಬರೋಕೆ ಹಾಗೇನಿಲ್ಲ. ಹಾಗಾದ್ರೆ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಪ್ಲೀಸ್. ಒಂದ್ ವಿಷಯ ಮಾತಾಡ್ಬೇಕಿತ್ತು. ಆ ದಿನ ಇದ್ದಕ್ಕಿದ್ದಂಗೆ ಹೋಗ್ಬಿಟ್ನಲ್ಲ ಅಂತ
ಬೇಜಾರ್ ಮಾಡ್ಕೊಂಡ್ರ? ಬೇಜಾರ್ ಏನ್ ಮಾಡ್ಕೊಳ್ಳಿಲ್ಲ, ಇದು ಕಿತ್ತಾಗ ಹೋಗ್ಬಿಟ್ರಲ್ಲ ಅಂತ ಮನ್ಸ್ನಲ್ಲಿ ಅನ್ಕೊಂಡೆ ಅಷ್ಟೇ. ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತಿದ್ದೆ, ಆದ್ರೆ ನೀವು ನಿದ್ರೆಯಲ್ಲಿದ್ರಿ, ನಿಮ್ಗೆ ಯಾಕೆ ತೊಂದ್ರೆ ಅಂತ ಹಾಗೆ ಹೊರಟೋದೆ. ಆದ್ರೂ ನೀವು ಬಂದೇ ಬರ್ತೀರಿ ಅಂತ ನನಗೆ ಗೊತ್ತಿತ್ತು. ಅದ್ಯಾಕೆ? ನಿಮ್ ಜರ್ಕಿನ್ ಬಿಟ್ಟು ಹೋಗಿದ್ರಲ್ಲ ಅದಕ್ಕೆ. ಓಹ್ ಕರೆಕ್ಟ್, ನಾನು ಆಮೇಲೆ ಬರಬೇಕು ಅಂತಿದ್ದೆ, ನನ್ನ ಕೆಲಸದ ಓಡಾಟದಲ್ಲಿ ಟೈಮೇ ಸಿಗಲಿಲ್ಲ. ಹಾಗೋ, ನಾನೆಲ್ಲೋ ಮರ್ತೇ ಬಿಟ್ರಿ ಅನ್ಕೊಂಡೆ. ಚೇಚೆ, ನನ್ನ ಜರ್ಕಿನ್ ಬೇಕಿದ್ರೆ ಮರಿಬಹುದು, ಆದ್ರೆ ನೀವು ಆ ದಿನ ಮಾಡಿದ ಉಪಕಾರನ ಮರೆಯಕ್ಕಾಗತ್ತಾ? ಅದೇ ಮಹೋಪಕಾರ ಬಿಡಿ, ದಿನಕ್ಕೆ ಒಂದ್ಸಲ ಆದ್ರೂ ನಾನು ನಿಮ್ಮನ್ನ ನೆನೆಸ್ಕೊತಾನೆ ಇರ್ತೀನಿ. ಶಾಂತಿ, ಶಾಂತಿ, ನಾನು ಹೋಗೋಣ. ಹೋಗೋಣ. ಜಯನಗರಕ್ಕೆ ಹೋಗಪ್ಪ. ಅದೇ ವ್ಯಕ್ತಿನೇ. ತಿರುಗಿಸ್ತಾ ಇದ್ಯಾ? ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಸರ್. ಹೋಗ್ತಾ ದಾರಿಲೇ ಪೆಟ್ರೋಲ್ ಬಂಕ್ ಇದೆಯಲ್ಲಪ್ಪ. ನಮ್ಮ ಮಾಮೂಲಿ ಪೆಟ್ರೋಲ್ ಬಂಕಲ್ಲೇ ಹಾಕಿಸ್ಕೋಬೇಕು ಸರ್. ಇನ್ನು ಎಷ್ಟು ದೂರ ಇದೆಯಪ್ಪ? ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಾಗಿದೆ. ಯೋಚನೆ ಮಾಡಬೇಡಿ ಸರ್, ನೀವು ಸೇರ್ಬೇಕಾಗಿರೋ ಜಾಗಕ್ಕೆ ಬೇಗನೆ ಕರ್ಕೊಂಡು ಹೋಗ್ತೀನಿ. ಡ್ರೈವರ್, ಈ ಕಡೆ ಕರ್ಕೊಂಡು ಬಂದೆ. ಡೇ ಬಿಡ, ಯಾಕೋ ನಾನು ಇಲ್ಲಿ ಕರ್ಕೊಂಡು ಬಂದೆ. ಬಿಡ ಬಿಡ, ನನ್ನ ಮೇಲೆ ಕೈ ಮಾಡೋಕೆ ಯಾರೋ ನೀನು? ನಾನು ಯಾರು ಅಂತ ಹೇಳ್ಬೇಕಾ? 20 ವರ್ಷಗಳ ಹಿಂದೆ ಇನ್ಸ್ಪೆಕ್ಟರ್ ನಟರಾಜ್ ಅವ್ರನ್ನ ಕೊಲೆ ಮಾಡಿ ಸಂತೋಷವಾಗಿದ್ದ ನಮ್ಮ ಸಂಸಾರನ ಹಾಳು ಮಾಡಬೇಕು. ನನ್ನನ್ನು ನಾನು ಮಣ್ಣ ನಟ್ಟಿಸ್ಕೊಂಡು ನೀನು ಬಂದೆ, ಜಾಪ್ಕ ಇದೆ ತಾನೆ? ಅಂದ್ರೆ ನೀನು ಇನ್ಸ್ಪೆಕ್ಟರ್ ಮಗನ? ಹೌದು, ನಾನೇ ಇನ್ಸ್ಪೆಕ್ಟರ್ ಎರಡನೇ ಮಗ ಸಂಜಯ್. ಎಲ್ಲಿ ಎಲ್ಲಿ ಆರ್ ಬೆರಳಿನ ಕೊಲೆಗಾರ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ನಾನು ಗೊತ್ತು ಮಾಡಿಸ್ತೇನೆ. ಎಲ್ಲಿ ಆ ಕೊಲೆಗಾರ ಹೇಳ್ತೀಯೋ ಇಲ್ವೋ? ನಂಗೆ ಗೊತ್ತಿಲ್ಲ. ಗೊತ್ತಿಲ್ಲ ಇನ್ಸ್ಪೆಕ್ಟರ್ ನಟರಾಜ್ ಎರಡನೇ ಮಗ ಸಂಜಯ್ ಇದೇ ಊರಲ್ಲಿ ಟ್ಯಾಕ್ಸಿ ಡ್ರೈವರ್ ಆಗಿದ್ದಾನೆ. ಇಲ್ಲೇ ಇದ್ದಾನಾ? ನಿಮ್ಮ ಮೇಲೆ ಸೇಟ್ ತಿಳ್ಕೋಬೇಕು ಅಂತಿದ್ದಾನೆ. ಟ್ಯಾಕ್ಸಿ ನಂಬರ್ MYJ6783. ಆಲ್ರೈಟ್, ನಾನು ನೋಡ್ಕೊತೀನಿ. ಟ್ಯಾಕ್ಸಿ ನಂಬರ್ MYJ6783 ಡ್ರೈವರ್ನ ಇವತ್ತೇ ಮುಗಿಸ್ಬೇಕು. ಓಕೆ. ಜೆಬಿ
ಟ್ಯಾಕ್ಸಿ ಬರ್ತೀನಪ್ಪಾ. ಕೂತ್ಕೊಳ್ಳಿ. ಇವನ್ನ ಕಾಪಾಡದಲ್ಲೇ ಹೋಯ್ದಿದ್ರೆ ನನ್ನ ಮಗನನ್ನ ನೀವತ್ತು ನೋಡ್ತಿದ್ನೋ ಇಲ್ಲೋಪ್ಪ. ಸರ್ದಾರ್, ಒಬ್ಬರನ್ನ ಕಾಪಾಡೋದು ಬಿಡೋದು ಮನುಷ್ಯರಾದಂತ ನಮ್ಮಂತವ್ರ ಕೆಲೇನಿದೆ, ಎಲ್ಲ ಯೇಸುವಿಂದ. ಸಂಜಯ್, ನನ್ನಿಂದ ಏನಾದ್ರೂ ಸಹಾಯ ಬೇಕಾದ್ರೆ ದೊಡ್ಡಣ್ಣನ ಕೇರಿಗೆ ಬಂದು ಪೀಟರ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೆ ತೋರಿಸ್ತಾರೆ. ಆಗ್ಲಿ ಪೀಟರ್, ಅಂತ ಸಮಯ ಬಂದಾಗ ಬರ್ತೀನಿ. ಓಕೆ, ಟೇಕ್ ರೆಸ್ಟ್. ಸಂಜಯ್, ನಿಮ್ ಮೇಲೆ ಕೈ ಮಾಡಿದ ಚಂದಾಲ್ರು ಯಾರಪ್ಪ? ಅವ್ರು ಬೇರೆ ಯಾರೂ ಅಲ್ಲ ಪಪ್ಪಾಜಿ. ಅವತ್ತು ಒಂದ್ ಕಣ್ಣಿಲ್ದಿರೋ ಒಬ್ಬ ರೌಡಿ ತಪ್ಪಿಸ್ಕೊಂಡ ಅಂತ ಹೇಳಿದ್ನಲ್ಲ, ಅವನ್ ಕಡೆಯವರೇ ಇರ್ಬೇಕು. ನಾನು ಕೊಲೆಗಾರನ್ ಹುಡುಕ್ತಾ ಇದ್ದೀನಿ ಅನ್ನೋ ವಿಷಯ ತಿಳಿದು ನನ್ನನ್ನು ಉಳಿಸ್ಬಾರ್ದು ಅಂತ ತೀರ್ಮಾನ ಮಾಡಿದ್ದಾರೆ. ನೋಡಪ್ಪ, ಒಬ್ಬನೇ ಹೊರಗಡೆ ಓಡಾಡ್ತಿರ್ತೀಯ, ಇನ್ಮೇಲೆ ಜೋಪಾನ ಆಗಿರೋದು ಒಳ್ಳೇದು. ಆಗ್ಲಿ ಪಪ್ಪಾಜಿ. ಡ್ಯಾಡಿ, ದುಬೈಯಿಂದ ನಾವ್ ಎದುರು ನೋಡ್ತಿರೋ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಅವ್ರ ಎಂಟರ್ಟೈನ್ಮೆಂಟ್ ಗೋಸ್ಕರ ಒಂದು ಡ್ಯಾನ್ಸ್ ಅರೇಂಜ್ ಮಾಡಿದ್ದೀನಿ. ವೆರಿ ಗುಡ್.
ಇವನ್ನ ನಮ್ಮ ದೇಶಕ್ಕೆ ಕಳಿಸ್ಬಿಡಿ. ಓಕೆ, ಇಟ್ ವಿಲ್ ಬಿ ಡನ್. ಸುಜೇವಿ, ಲಾಸ್ಟ್ ಟೈಮ್ ಈ ಹುಡುಗಿ ನಾ ಕಳಿಸ್ತೀನಿ ಅಂತ ಹೇಳಿ 2 ಲಕ್ಷ ಅಡ್ವಾನ್ಸ್ ತಗೊಂಡ್ರಿ. ಯಾಕೆ ಕಳಿಸ್ತೀನಿ? ಸಾರಿ ಫರಾಟ್, ಈ ಹುಡುಗಿರನ್ನ ಹೊರದೇಶಕ್ಕೆ ಕಳಿಸ್ತಿರೋ ವಿಷಯ ಸರ್ಕಾರಕ್ಕೆ ತಿಳಿದು ಬಲವಾದ ಪೊಲೀಸ್ ಕಾವಲು ಹಾಕ್ಬಿಟ್ಟೆ. ಅದು ಅಲ್ಲದೆ ಈಕೆ ಊರಲ್ಲಿ ಬೇರೆ ಇರಲಿಲ್ಲ. ಈ ಸಲ ಖಂಡಿತ ಇವಳನ್ನ ಕಳಿಸ್ಕೊಡ್ತೀನಿ. ನಮ್ಮ ಗ್ಯಾಂಗ್ ಒಬ್ಬ ಹೊಸಮನ್ ಕರ್ಕೊಂಬಂದು ಸೇರಿಸಿದ್ಯಲ್ಲ, ಅವನಿಗೆ ಈ ವಿಮಾನ ಕರ್ಕೊಂಬರೋ ಜವಾಬ್ದಾರಿ ವಹಿಸು. ಈ ಕೆಲಸ ಅವನು ಮಾಡಿದ್ರೆ ನಾನೇ ನನ್ನ ಕೈಯಾರ ಅವನಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿ. ಓಕೆ ಡಡಿ. ಆ ಹುಡುಗಿನ ಕರ್ಕೊಂಡು ಹೋಗಿ ಆ ಕಡ್ಗೆ ತೆಗೊಡ್ಬೇಕು ಅಂತ ಇದ್ಯಾ? ಯೋಯ್ಯೋ, ನಿನ್ ಜೊತೆಗೆ ಆಯ್ತಾ ಇಲ್ವಾ? ಪಾಪ ಆ ಹುಡುಗಿ ಬಾಳ ಏನಾಗ್ಬೇಕು ಹೇಳು. ಆ ಹುಡುಗಿ ಬಾಳನ್ನ ಹಾಳು ಮಾಡ್ಬೇಕು ಅನ್ನೋ ಉದ್ದೇಶ ನನಗೆ ಖಂಡಿತ ಇಲ್ಲ ಪದವಿ. ಅವಳ ಜೊತೆಗೇನೆ ಇತ್ತು, ಅವಳಿಗೆ ಯಾವ ವಿಧವಾದ ತೊಂದರೆನು ಬರ್ದಿರ ಹಾಗೆ ನಾನ್ ನೋಡ್ಕೋತೀನಿ. ಅದು ಅಲ್ಲದೆ ಈ ಸಾಹಸಕ್ಕೆ ನಾ ಕೈ ಹಾಕೋದ್ರಿಂದ ಆ ಜೇಬಿ ಯಾರು ಅಂತ ನನಗೆ ಗೊತ್ತಾಗತ್ತೆ. ನಾನ್ ಹುಡುಕ್ತಿರೋ ಕೊಲೆಗಾರ ಅವನೇ ಆಗಿದ್ರೆ ಅವನನ್ನ ಅಲ್ಲೇ ಕೊಂದು ನನ್ನ ಸೇರಿ ತಿಳಿಸ್ಕೊಡ್ತೀನಿ. ಬರ್ಲ ಭೇಟಿ ಮಾಡ್ಕೊಂಡಿರ್ತಾಗತ್ತೆ. ಆದಷ್ಟು ಬೇಗ ನಿಮ್ ತಂದೆ ಹೇಳಿ ನಮ್ಮ ಮದುವೆ ಏರ್ಪಾಡು ಮಾಡಬಾರ್ದೆ. ಶಾಂತಿ, ಈ ವಿಷಯ ನಮ್ಮ ತಂದೆ ಹತ್ರ ಮಾತಾಡೋಣ ಅಂದ್ರೆ ಅವ್ರು ಯಾವಾಗ್ಲೂ ಬಿಜಿ ಆಗಿರ್ತಾರೆ. ಅವ್ರ ಮೂಡ್ ನೋಡ್ಕೊಂಡು ಇವತ್ತು ಅವ್ರ ಹತ್ರ ಖಂಡಿತ ಮಾತಾಡ. ಖಂಡಿತವಾಗ್ಲೂ ನಮ್ಮ ತಂದೆ ಹತ್ರ ಮಾತಾಡ್ತೀನಿ. ಓಕೆ, ಬನ್ನ. ಶಾಂತಿ, ಶಾಂತಿ, ನನ್ನ ಮಗ ಸಿಕ್ಬಿಡ್ನ. ಅವನು ಬರ್ತಿರೋರಮ್ಮ, ಇವತ್ತು ಪ್ರಸೂತ ಸಿಕ್ಕು ಲೇಟ್ ಆಯ್ತು ಅಂತ ನಾನು ಸಿಕ್ಕಿದ್ದೆ. ನನ್ನ ಮಗ ಸಿಕ್ಬಿಟ್ಟ ಜಯಂತಿ ಸಾಗರ್ ಬೇರೆ ಬರ್ತಾ ಇದ್ದಾನೆ. ಎಷ್ಟು ದಿನ ಅಂತ ನಾನು ಹೀಗೆ ಇರೋದು ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕೆ ಸಾಧ್ಯವಿಲ್ಲ. ಹಾಯ್. Thank you.
ಬೆಳಕಿ ಬಿಂಕ ತೋರಿ ಬೆಳಗೋ ಮುಂಜಾನೆ ಜಿಂಗಿ ಚಿಕ್ಕಿ ಜಿಂಗಿ ಚಿಕ್ಕಿ ಸರತ ಹಾಡು ಹರೆಯ ಹಿಂದೇನೆ ಬೆಳಕಿ ಬೆಳಕಿ ಬಿಂಕ ತೋರಿ ಬೆಳಗೋ ಮುಂಜಾನೆ ಜಿಂಗಿ ಚಿಕ್ಕಿ ಜಿಂಗಿ ಚಿಕ್ಕಿ ಸರತ ಹಾಡು ಹರೆಯ ಹಿಂದೇನೆ ಬೆಳ್ಳಿ ಚುಕ್ಕಿ ಬಿಂಕ ತೋರಿ ಬೆಳಗು ಮುಂಜಾನೆ ಇಂಥ ಜೋಡಿ ಎಲ್ಲರೂ ಸೇರರು ಬಾಳಿನಲ್ಲಿ ನೋವೇ ಬಾರದು ಬೆಳ್ಳಿ ಚುಕ್ಕಿ ಬೆಳ್ಳಿ ಚುಕ್ಕಿ ಬಿಂಕಾತೋರಿ ಬೆಳಗೋ ಮುಂಜಾನೆ ಚಿಂಗಿ ಚಿಕ್ಕಿ ಚಿಂಗಿ ಚಿಕ್ಕಿ ಸರತ ಸಂಜಯ್ ವಿಷಯದಲ್ಲಿ ಒಳ್ಳೆ ಅಭಿಪ್ರಾಯನೇ ಇದೆ. ಇವತ್ತನ್ನ ನೋಡ್ಲಿಕ್ಕೆ ಹೇಳವನು.
ಮುಂದಿನ ಏರ್ಪಾಡೆಲ್ಲ ಮಾಡೋಣ. ಜಾಗಕ್ಕೆ ಕರ್ಕೊಂಡು ಹೋಗು. ಹೆಜ್ಜೆ ಮುಂದೆ ಇಟ್ಟರೆ ಜೀವ ತೆಗೆದು ಬಿಡ್ತೀನಿ. ಹಾಗೂ ನಾನು ಪ್ರೀತಿಸಿರೋ ಹುಡುಗಿನ ನಿನ್ ಕೈಗೊಪ್ಪಿಸಿ ಇಲ್ಲಿಂದ ಓಡ್ ಹೋಗೋದಿಕ್ಕೆ ಹೇಳಿಯಲ್ಲ, ಬಿಡು ಅವಳನ್ನ. ಬೇಡ, ಹೊರಟೋಗು ಹೊರಟೋಗು, ಒಂದು ಹೆಜ್ಜೆ ಮುಂದೆ ಇಟ್ಟರೆ ಕೊಂದು ಬಿಡ್ತೀನಿ. ಸಂಜಯ್ ಪ್ಲೀಸ್ ಹೊರಟೋಗಿ. ಸಂಜಯ್ Thank you.
संजय एस्टो सल निन्न नोडिद्रु नीने नन्न तम्म अंत तिळ्कोळ्ळार्दे होदे संजय मत्ते मत्ते नम्म जन्मदल्लि नाविब्रु भेटि आग्तीवि अंत नानु अन्कोंडिरलिल्ल कणो हौदन्न नानु निन्न चित्ति अंत इष्ट वर्ष हुडुकार्दे आद्रे नावु ई रीति भेटि आग्तीवि अंत नानु खंडित तिळ्कोंडिरलिल्ल अण्ण संजय अण्ण संजय उमा ಇವನೇ ನಮ್ಮಣ್ಣ ನಿಮ್ಮಣ್ಣ ಹೌದು ಅಮ್ಮ ನಾನು ನಿಮಗೆ ಹೇಳ್ತಾ ಇರಲಿಲ್ಲ ಸಂತೋಷ್ ಅಂತ ನಮ್ಮಣ್ಣ ಇದ್ದ ಅಂತ ಅವನೇ ಇವನು ಅವರ ಇವರು ಮತ್ತೆ ಸಂಜಯ್ ಇವರು ಇಂತ ಕೆಲಸ ಹೌದಕ್ಕ ನೀನು ಇಂತ ಕೆಲಸ ಮಾಡ್ತಿದ್ದೀಯ ಅಂತ ಹೇಳಿದ್ರೆ ನನ್ನ ನಂಬಿಕೆ ಆಗ್ತಾ ಇಲ್ಲ ತಪ್ಪು ತಿಳ್ಕೊಬೇಡ ಸಂಜಯ್ ಅದಕ್ಕೆಲ್ಲ ಕಾರಣ ಇದೆ ಕಾರಣ ಏನು ಸಂಜಯ್ ನಮ್ಮ ತಂದೆ ತಾಯಿನ ಕೊಲೆ ಮಾಡಿದನಲ್ಲ ಆ ಆರ್ ಬೆರ್ಲಿನ್ ಕೊಲೆಗಾರ ಅವನ ಮೇಲೆ ನಾವು ಮುಯ್ಯಿಗೆ ಮುಯ್ಯಿ ತಿರಿಸ್ಕೊತೀವಿ ಅಂತ ಛಲ ತೊಟ್ಟಿ ಜ್ಞಾಪಕ ಇದೆ ತಾನೆ ನಿನಗೆ ಹೌದಣ್ಣ ಜ್ಞಾಪಕ ಇದೆ ನಾನು ಅದೇ ಕೊಲೆಗಾರನಿಗೋಸ್ಕರ ಹುಡುಕ್ತಾ ಇದ್ದೀನಿ ಆ ಚಂಡಾಲನ್ನ ಹುಡುಕಬೇಕು ಅಂತಾನೆ ನಾನು ಒಂದು ಗ್ಯಾಂಗ್ಗೆ ಸೇರಿದೆ ಆ ಗ್ಯಾಂಗ್ ಲೀಡರ್ ಜೆಬಿ ಯಾರ ಕಣ್ಣಿಗೂ ಕಾಣಿಸ್ಕೊತಾ ಇಲ್ಲ ಈಕೆ ನಾನು ಅಪಹರಿಸ್ಕೊಂಡ್ಬರೋ ಸಾಹಸ ಮಾಡಿದ್ರೆ ಆತಾನೆ ಕರೆಸಿ ನನ್ನ ಕೈಯಾರ ಸನ್ಮಾನಿಸ್ತಾನೆ ಅಂತ ತಿಳಿತು ಆ ಜೆಬಿ ಯಾರು ಅಂತ ತಿಳಿದ ಮೇಲೆ ಇವರನ್ನ ಸುರಕ್ಷಿತವಾಗಿ ಅವರ ಮನೆಗೆ ಸೇರಿಸೋ ನಿರ್ಧಾರ ಮಾಡಿ ಮನಸ್ಸಿಲ್ಲದೆ ಹೋದ್ರು ನಾನು ಈ ಕೆಲಸಕ್ಕೆ ಇಳಿಬೇಕಾಯ್ತು ಆದ್ರೀಗ ನೋಡಿ ನಾನು ನನ್ನ ಕರ್ಕೊಂಡು ಹೋಗೋದ್ರಿಂದ ನೀವು ಕೊಲೆಗಾರನ ಕಂಡುಹಿಡಿಯೋದೇ ನಿಜ ಆದ್ರೆ ಯಾಕೆ ಸಂಕೋಚ ಪಡ್ತೀರಾ ಏನ್ ಸಂಜೆ ಹಾಗೂ ನಿಮ್ಮ ಅಣ್ಣ ಅಲ್ಲೇ ಇರ್ತಾರೆ ನನಗೆ ಇನ್ನೇನ್ ಭಯ ನಾನು ಬರ್ತೀನಿ ಕರ್ಕೊಂಡು ಹೋಗಿ ಹೌದಣ್ಣ ಉಮ್ಮ ಹೇಳ್ತಿರೋದು ಕರೆಕ್ಟ್ ನಡಿ ನಾನು ಬರ್ತೀನಿ ಬೇಡ ಸಂಜಯ್ ನೀನು ಈಗಲೇ ನನ್ನ ಜೊತೆ ಬಂದ್ರೆ ಅವ್ರಿಗೆ ಅನುಮಾನ ಬರ್ಬೋದು ನಾವು ಹುಡುಕ್ತಿರೋ ಕೊಲೆಗಾರ ಜೆಬಿನೇ ಆಗಿದ್ರೆ ನಾನೇ ಬಂದು ವಿಷಯ ತಿಳಿಸ್ತೀನಿ ಸರಿ ಅಣ್ಣ ನೀವು ಹೊರಡಿ ಸಂಜಯ್ ನೋಡಿ ಈ ವಿಷಯ ನಮ್ಮ ಡ್ಯಾಡಿಗೆ ತಿಳಿಸಿ ಏನು ಗಾಬರಿಯಾಗೋದು ಬೇಡ ಅಂತ ಹೇಳಿ ಬರ್ಲಾ ಕಾಣಿಸ್ತಾನೆ ಇಲ್ಲ ಔಷಧ ಪಡಬೇಡ ಇವಲ್ ಮೇಟ್ ಏನ್ ನೋಡ್ತಾ ಇದ್ದೀಯಾ ಕಮ್ ಡ್ಯಾಡಿ ನಾನು ಹೇಳ್ತಾ ಇದ್ದಲ್ಲ ಇವನೇ ಆ ಸಾಹಸಗಾರ ಮಿಸ್ಟರ್ ಇದುವರೆಗೂ ನಮ್ಮ ಸಾಗರ್ ಬಾಯಿಂದ ನಿನ್ನ ಸಾಮರ್ಥ್ಯದ ಬಗ್ಗೆ ಕೇಳ್ತಾನೆ ಆದ್ರೆ ಇವತ್ತು ನಾನೇ ನನ್ನ ಕಣ್ಣಾರ ನೋಡಿ ನಿನ್ನಂತ ಒಬ್ಬ ಸಾಹಸಿ ನಮ್ಮ ಗುಂಪಿನಲ್ಲಿ ಇದ್ದಾನೆ ಅಂತ ಹೇಳ್ಕೊಳ್ಳೋಕೆ ನನಗೊಂದು ಹೆಮ್ಮೆ ತಗೋ ನಾನು ಮನಸಾರೆ ಮೆಚ್ಚಿ ಕೊಡ್ತಾ ಇರೋ ಈ ಕಾಣಿಕೆ ಕಮ ಆನ್ ಥ್ಯಾಂಕ್ ಯು ಎಲ್ಲಿ ಹತ್ತೊಬ್ಬರು ಮುಂದೆ ಅವ್ರು ಇಷ್ಟು ಕಾಣಿಸ್ಕೊಂಡಿದ್ದ ಹೆಚ್ಚು ಗೊತ್ತಾ ಯಾಕೊಂದ್ ತರ ಇದೆಯಲ್ಲ ಯಾಕೋ ಇಲ್ಲ ಅಂತೂ ಜೆಬಿ ನೋಡ್ಬೇಕು ಅನ್ನೋ ಆಸೆ ಈಡೇರ್ತಲ್ಲ ಇಲ್ಲ
ಮತ್ತೆ ನಾನು ಅವರನ್ನ ಭೇಟಿ ಆಗಲೇಬೇಕು. ಯಾಕೆ? ಪುನಃ ಇಂಥ ಅವಕಾಶ ಸಿಗಬೇಕಲ್ಲ ಅದಕ್ಕೆ. ಖಂಡಿತ ಸಿಗುತ್ತೆ, ಕಮ್ ಆನ್. ಇವಳೇನೋ ಆ ತಾಂತಗಾರ ಲವರ್ ಪರವಾಗಿಲ್ಲ, ಒಳ್ಳೆ ಮುಟ್ಟಾಗ್ತಾರೆ. ನಮ್ ವ್ಯಾಪಾರಕ್ಕೆ ತಕ್ಕನಾದ ಹಕ್ಕಿ. ಬೇಡ, ಯಾಕೋ ಹಕ್ಕಿ ಒಡನಾಡ್ತಾ ಇದೆ. ಸ್ವಲ್ಪ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ನಮ್ ತಂದೆ ತಾಯಿನ ಕೊಂದ ಕೊಲೆಗಾರ ಆ ಜೇಬಿನ ಅವನ್ ಯಾಕಣ್ಣ ಸುಮ್ಮನೆ ಬಿಟ್ಟೆ? ಅವನ್ನ ಅಲ್ಲೇ ಅದೇ ಜಾಗದಲ್ಲಿ ಕತ್ತರಿಸಿ ತುಂಡು ತುಂಡು ಮಾಡ್ಬೇಕಾಗ್ಬೇಕಾಗಿತ್ತು. ಏನ್ ಮಾಡ್ಲಿ ತಂದೆ, ತಕ್ಷಣ ಅವನ್ ಮರೆಯಾಗುತ್ತ. ಅದು ಅಲ್ಲದೆ ಉಮಾ ಬೇರೆ ಅಲ್ಲೇ ಇದ್ದಾನೆ. ನಾನೇನಾದ್ರೂ ತುಡುಕಿದ್ರೆ ಅವ್ಳ ಜೀವಕ್ಕೆ ಅಪಾಯ ಆಗ್ಬೋದು ಅಂತ ನಾನು ಸುಮ್ಮನೆ ಬೇಕಾಗಿತ್ತು. ನಡೆಯೋಣ ಹೋಗೋಣ. ಆ ದ್ರೋಹಿ ಇನ್ ಒಂದು ಕ್ಷಣ ಈ ಭೂಮಿ ಮೇಲೆ ಉಳಿಯೋದಕ್ಕೆ ನಾವು ಬಿಡಬಾರ್ದು. ನಾವು ಮುಯಿ ತೀರಿಸ್ಕೊಳ್ಳೋದಕ್ಕೆ ಇದೇ ಸರಿಯಾದ ಸಮಯ. ಶಾಂತಿ ಪಲ್ಲವಿ ಈ ಮೂರು ಹೆಸರನ್ನು ಬದಲಾಯಿಸಿ ಪಾಸ್ಪೋರ್ಟ್ ರೆಡಿ ಮಾಡಾಯ್ತು. ವೆರಿ ಗುಡ್. ಬೈ ದಿ ಬೈ, ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋವರೆಗೂ ಶಾಂತಿನ ಅಪಹರಿಸ್ಕೊಂಡು ಬಂದಿರೋ ವಿಷಯ ಸಾಗರ ಗೊತ್ತಾಗ್ಬೋದು. ಮಕ್ಕಳು ತಂದೆ ದ್ರೋಹ ಮಾಡಿರೋ ವಿಷಯ ಕೇಳಿದ್ವಿ. ಆದ್ರೆ ನೀವು ನಾನು ಬೀಚಿರೋ ಶಾಂತಿನ ಅಪಹರಿಸ್ಕೊಂಡು ಬಂದು ಸ್ವಂತ ಮಗನಿಗೆ ದ್ರೋಹ ಮಾಡ್ತಿದ್ರ? ಮಗ ಯಾರು? ಮಗ ಯಾರು ತಂದೇನೋ? ಡ್ಯಾಡಿ ಸಾಗರ್, ನಿಜವಾಗಲೂ ನೀನು ನನ್ನ ಮಗ ಅಲ್ಲ. 20 ವರ್ಷಗಳ ಹಿಂದೆ ನಿನ್ನ ತಂದೆ ಇನ್ಸ್ಪೆಕ್ಟರ್ ನಟರಾಜನ್ನ ನಾನು ಎಷ್ಟು ಬೇಡ್ಕೊಂಡ್ರು ಕೇಳದೆ ತನ್ನ ಕರ್ತವ್ಯನೇ ಮುಖ್ಯ ಅಂತ ನನ್ನ ಜೈಲಿಗೆ ಕಳಿಸ್ತ. ಅದಕ್ಕೆ ತಕ್ಕ ಪ್ರತೀಕಾರವಾಗಿ ಅವನ್ನ ಕೊಂದು ನಿನ್ನ ತಂದೆ ನನ್ನ ಮಗನಾಗಿ ನನ್ನ ದಾರಿಯಲ್ಲೇ ಬೆಳೆಸ್ತಿ. ಸಾಗರ್, ನಮ್ಮ ತಮ್ಮ. ಈಗೇನಾದ್ರೂ ನೀನ್ ನನಗೆದರಾದ್ರೆ ನಿನ್ನ ತಂದೆನ ಕೊಂದ ಹಾಗೆ ನಿನ್ನ ತಾಯಿನೂ ನಿನ್ನ ಕಣ್ಣು ಮುಂದೆನೆ ಕೊಲ್ಲಬೇಕಾಗತ್ತೆ. ನಮ್ಮ ತಾಯಿನ ಎಲ್ಲಿದ್ದಾರೆ ನೋಡ್ಬೇಕಾ? ಮೊದಲನೇ ಮಗ ಏನಾದ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಎರಡನೇ ಮಗ ಸಂಜಯ್ನ ನಿನ್ನ ಗಂಡನ ಮೇಲೆ ಸೇರಿ ಹೊತ್ಕರ ಕಳ್ಳನಾಗಿ ದರೋಡೆಕಾರನ ಬೆಳೆಸ ನಿನ್ನ ಮೂರನೇ ಮಗ ಸಾಗರ್ ಏವನ್.
ಮೂರ್ ಜನ ಹುಡುಗಿನ ಕರ್ಕೊಂಡು ಏರ್ಪೋರ್ಟ್ಗೆ ಹೋಗ್ ನಾನು ಏರ್ಪೋರ್ಟ್ ಅಲ್ಲಿ ಮೀಟ್ ಮಾಡ್ತೀನಿ ಅಮ್ಮನ ಸಾಗರ್ನ ನೀನ್ ನೋಡ್ಕೋ ಆ ಮೂರ್ ಜನ ಕಾಪಾಡ್ತೀನಿ ಓಕೆ ಸಾಗರ್ ಇವರಿಬ್ಬನ ಕರ್ಕೊಂಡು ಹೋಗಿ ಮುಳ್ಳು ಕೋಣೆಗೆ ಹಾಕಿ ತಾಗ್ಬಿಟ್ಟು ಇಮಿಡಿಯೇಟ್ ಆಗಿ ಏರ್ಪೋರ್ಟ್ ಹೋಗಬೇಕಾಗಿದೆ ಆ ಮೂರು ಹುಡುಗಿಯರಿಗೆ ಇಂಜೆಕ್ಷನ್ ಕೊಡಿ ಓಕೆ ಇನ್ಸ್ಪೆಕ್ಟರ್ ಮಗ
ನಮ್ಮ ತಾಯಿ ಅರಿಶಿನ ಕುಂಕುಮ ಅಳತೆ ನೋಡು ಅದಕ್ಕೆ ಗೋಪಾಲ್ ನಮ್ಮ ಸುಖವಾದ ಸಂಸಾರನ ಹಾಳು ಮಾಡಿದೆ ನೋಡು ನಮ್ಮ ತಾಯಿ ನಮ್ಮ ಅಣ್ಣಂದ್ರನ್ನ ದೂರ ಮಾಡಿದೆ ನೋಡು ಬೇಡಪ್ಪ ಅವನ ಶಿಕ್ಷೆ ಕೊಡ ದೇವರಿದ್ದಾನೆ ಬಿಟ್ಬಿಡಿ ಗುರು ಅಲ್ಲಿ ಬನ್ನಿ ಇನ್ಸ್ಪೆಕ್ಟರ್ ಅರೆಸ್ಟ್ ಎಸ್ಟರ್ ಅಣ್ಣ ಹೌದು ಸಂಜಯ್ ನಾ ಸಿಐಡಿ ಆಫೀಸರ್ ಅಂದವಾದ ಹುಡುಗಿಯರನ್ನ ಕಳ್ಳತನದಲ್ಲಿ ಮಾರಾಟ ಮಾಡ್ತಿರೋ ದ್ರೋಹಿಗಳನ್ನ ಸೆರೆ ಹಿಡಿಯೋದಕ್ಕೋಸ್ಕರ ಸರ್ಕಾರ ನನ್ನ ನೇಮಿಸಿತ್ತು ಅಷ್ಟಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ಬೇಕಾಯ್ತಮ್ಮ ಸಂತೋಷ್ ಸಂತೋಷ್ ನಿಮ್ಮ ತಂದೆ ಹೆಸರು ಉಳಿಸ್ಬಿಟ್ಟಿಯಪ್ಪ ಅವ್ರು ಬದುಕಿದ್ದಿದ್ರೆ ನಿಮ್ಮನ್ನೆಲ್ಲ ನೋಡಿ ಎಷ್ಟು ಸಂತೋಷ ಪಡ್ತಾ ಇದ್ರು ದೂರದ್ದು ನೀವೆಲ್ಲ ನನಗೆ ಸಿಕ್ಕಿದ್ರೆ ಅಷ್ಟೇ ಅಲ್ಲಮ್ಮ ನಿಮ್ಮ ಈ ಮೂರು ಮಕ್ಕಳ ಜೊತೆ ಮುದ್ದಾದಿ ಈ ಮೂರು ಜನ ಸೊಸೆದನ್ನ ಮನೆ ತುಂಬಿಸ್ಕೊಂಡು ಅಲ್ಲಿಗೆಲ್ಲ ಸರಿ ಹೋಗುತ್ತೆ ಸೊಸೆಯರು ಏನೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ ನೀವೆಲ್ಲ ಬಂದು ನಿಮ್ ನಿಮ್ ಜೋಡಿ ತಾವ ನಿಂತ್ಕೊಂಡ್ರೆ ಆಗ್ಲೇ ಅಮ್ಮವ್ರು ಗೊತ್ತಾಗೋದು ಯಾರ್ಯಾರು ಸೊಸೆಯರು ಅಂತ ನಿನಗೂ ನಾಚಿಕೆ ಬರ್ತದೆ ಅಂತ ಇವತ್ತೇ ನನಗೆ ಗೊತ್ತಾಗಿತ್ತು